ॐ स्थापकाय च धर्मस्य सर्वधर्मस्वरूपिणीम् अवतारवरिष्ठाय रामकृष्णाय ते नमः पवित्रं चरितं यस्याः पवित्रं जीवनं तथा पवित्रतास्वरूपिण्यै तस्यै कुर्मो नमो नमः नमः श्रीतिराजाय विवेकानन्दसूरगीं सचित्सुखस्वरूपाय स्वामिनी तापहारिणी ओम सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते प्रकृतिं परमां यज्ञसाल गुणहीन सुतान अपराधयुतान कृपयाद्य समुद्धर मोहगतान तरणीं भवसागर पारकरीं प्रणमामि परां जननीं जगतां <coughs> इदन्न हेळबेकरे ಈ ಗುಣ ಗುಣದ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಇದ್ದೆ ಗುಣಹೀನ ಏನು ಸದ್ಗುಣಹೀನ ಸದ್ಗುಣಹೀನ ಅಂತ ಏನು ನಮ್ಮ ದೈವಿ ಸಂಪದ್ ವಿಭಾಗ ಯೋಗದ ದೈವಿ ಸದ್ಗುಣ ಹೀನ ಅಂತ ಜೋಡಿಸ್ಕೊಂಡು ಅದರ ಬಗ್ಗೆ ವರ್ಣನೆಯನ್ನು ಇದ್ದೆ ಈಗ ನೋಡಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಈ ಎಲ್ಲಿ ಅಂತಂದರೆ ಶಾಲಾ ಕಾಲೇಜಿನಲ್ಲಿ ಈ ವಾರ ಎಲ್ಲ ಒಂದೊಂದೇ ಕಾಲೇಜಿಗೆ ಹೋಗ್ತಾ ಇದ್ದೇನೆ ಹೋದ ಭಾನುವಾರ ಮಲ್ಲೇಶ್ವರಂ ಹಿಮಾಂಶು ಕಾಲೇಜು ಅಲ್ಲಿಗೆ ಕರೆಸಿದ್ರು ಏನಕ್ಕೆ ಕರೆಸಿದ್ರು ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದವರಿಗೆ ಪ್ರತಿಭಾ ಪುರಸ್ಕಾರ ಅದರಿಂದ ಅಲ್ಲಿ ಎರಡಿತ್ತು ಒಂದು ಶಾಲೆಗೆ ಮೊದಲು ಬಂದವರು ಎರಡನೇದು ತುಂಬ ರೂರಲ್ ಬ್ಯಾಕ್ಗ್ರೌಂಡ್ ಒಳ್ಳೆ ಇಲ್ಲ ಒಳ್ಳೆ ಶಾಲೆಯಿಲ್ಲ ಕಷ್ಟಪಟ್ಟು ಓದ್ಕೊಂಡು ಅಂಕಗಳನ್ನು ಗಳಿಸಿ ಬಂದವ್ರಿಗೆ ಪುರಸ್ಕಾರವನ್ನು ಮಾಡೋದು ಅಂತ ಅದಕ್ಕೆ ಇದು ಈ ಈ ಈಗ ಟ್ರೆಂಡು ಈ ಎಸ್ ಎಲ್ ಸಿ ಎಕ್ಸಾಮಿನೇಷನ್ಸ್ ಆಗ್ತಲ್ಲ ಆಗಿದ ಮೇಲೆ ತುಂಬ ಟ್ರಸ್ಟ್ಗಳಿದೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಇದೆ ಅವರೆಲ್ಲ ಒಂದೊಂದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಪ್ರತಿಭಾ ಪುರಸ್ಕಾರ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಸೆಕೆಂಡ್ ಪಿ ಸಿ ಟಾಪರ್ಸ್ ಅವ್ರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿಭೆಯನ್ನು ನಾನು ತುಂಬ ಕಡೆ ಹೋಗೋಲ್ಲ ಸ್ವಲ್ಪ ಗೊತ್ತಿದ್ದು ನಮ್ಮ ಮಾತು ತೊಗೊಳ್ತಾರೆ ಅಂತ ಅನಿಸಿದರೆ ಹೋಗ್ತೇನೆ ಇಲ್ಲ ಹೋಗೋದಿಲ್ಲ ಅದಕ್ಕೆ ನಾನು ಅವ್ರನ್ನ ಕೇಳಿದೆ ಪ್ರಾರಂಭದಲ್ಲೇ ಹೇಳಿದೆ ನಿಮಗೆ ಶುಭಾಶಯಗಳು ಕಂಗ್ರ್ಯಾಚುಲೇಷನ್ಸ್ ಮಕ್ಕಳು ಇದ್ದಾರೆ ತಂದೆ ಇದ್ದಾರೆ ಜೊತೆಗಿದ್ದಾರೆ ಇಬ್ಬರು ಓಟ್ಗೆ ಕರೆಸಿರ್ತಾರಲ್ಲ ಭಾಳ ಸಂತೋಷ ನೀವು ಅಂಕಗಳನ್ನು ಗಳಿಸಿರೋದು ಭಾಳ ಸಂತೋಷ ಶುಭಾಶಯಗಳು ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಭೆ ಅಂದರೆ ಏನು ಇದನ್ನು ತಿಳ್ಕೊಬೇಕಲ್ಲ ನಾವು ಅಲ್ವಾ ನನ್ನ ಹೇಳಿದೆ ಅಂಕಗಳನ್ನು ಗಳಿಸಿದರೆಂದರೆ ಪ್ರತಿಭೆ ಅಂತ ನಾವು ಹೇಳೋದಿಲ್ಲ ನಮ್ಮಲ್ಲಿ ಯಾವ ಪ್ರತಿಭೆ ಅಂತ ಹೇಳ್ತೇವೆ ಮರ್ಯಾದ ಪುರುಷೋತ್ತಮ ಷೋಡಶ ಗುಣ ಸಂಪನ್ನ ಶ್ರೀರಾಮಚಂದ್ರ ಯಾವ ಪ್ರತಿಭೆ ಇಟ್ಕೊಂಡು ರಾಮಚಂದ್ರನ ಗೌರವಿಸ್ತೀರಿ ಹದಿನಾರು ಗುಣಗಳನ್ನು ಮಾನವನಲ್ಲಿ ಶ್ರೇಷ್ಠನಾದ ಪುರುಷೋತ್ತಮನಿಗೆ ನಾವು ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಅವನಿಗೆ ಪ್ರತಿಭಾ ಪುರಸ್ಕಾರ ಅಂಕೆಗಳಿಗೆ ಗಳಿಸಿದ್ದಕ್ಕೆ ವಿ ಹ್ಯಾವ್ ಅವಾರ್ಡೆಡ್ ಫಾರ್ ಗೈನಿಂಗ್ ಮಾರ್ಕ್ಸ್ ಅದು ಪ್ರತಿಭೆ ಅಲ್ಲ ಇದನ್ನು ತಿಳ್ಕೊಂಡ್ರಿ ನೀವು ಪಾಪ ಮಕ್ಕಳು ಏನು ಮಾಡ್ತಾರೆ ಈ ಟ್ರಸ್ಟ್ಗಳು ಹಣ ಕಲೆಕ್ಟ್ ಮಾಡಿ ನಿಮ್ಮ ಪ್ರತಿಭೆ ಕೊಡ್ತಾರೆ ಅದು ಇದು ದೊಡ್ಡದು ಅಂತ ತಿಳ್ಕೊಬೇಡಿ ಯಾಕಂದರೆ ಇನ್ನೊಂದು ಮುಖ ಇದು ಪ್ರತಿಭೆ ಅಂತಂದು ಯಾಕೆ ಅಂತಂದರೆ ಈಗ ನೀವು ನೀವು ಅದನ್ನೆಲ್ಲ ಸ್ವಲ್ಪ ಗಮನಿಸ್ಬೇಕು ಏನು ಗಮನಿಸ್ಬೇಕು ಅಂತಂದರೆ ಈಗ ಒಬ್ಬ ವ್ಯಕ್ತಿ ಒಳ್ಳೆ ಪುತ್ರನಾಗ್ಬೋದು ತಂದೆ ಆಗೋದು ಕಷ್ಟ ಇದೆ ಅಥವಾ ಒಳ್ಳೆ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಆದರೆ ಅವನ ಪುತ್ರನಾಗಿದ್ದಾಗ ಶ್ರೇಷ್ಠ ಪುತ್ರನಾಗಿರ್ತಾನೋ ಅನ್ನೋದು ಸಂಶಯ ಅಥವಾ ಒಂದು ಕಾರ್ಯಕ್ಷೇತ್ರ ಒಂದು ಕರ್ಮಕ್ಷೇತ್ರ ಆಫೀಸರು ಗೌರ್ಮೆಂಟ್ ಆಫೀಸೋ ಬ್ಯಾಂಕೋ ಏನೋ ಒಂದು ಕಾರ್ಯ ಪ್ರೊಫೆಷನ್ ಅಲ್ಲೆಲ್ಲ ಉತ್ತಮವಾದ ಕರ್ಮ ಮಾಡ್ಕೊಂಡು ಹೋಗಿರ್ತಾನೆ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಬಟ್ ಈ ನಾಟ್ ವಿ ಮೇ ನಾಟ್ ಬಿ ಎ ಗುಡ್ ಹಸ್ಬೆಂಡ್ ಆಮೇಲೆ ಈ ಅಡ್ಮಿನಿಸ್ಟ್ರೇಷನ್ನು ಮತ್ತು ಸಾಧುತ್ವ ಒಟ್ಟಿಗೆ ಹೋಗೋದಿಲ್ಲ ಹೆಚ್ಚಿನ ಜ ಒಳ್ಳೆಯವರು ಅದರಿಂದ ಏನಾಗೋದಿಲ್ಲ ಅದಕ್ಕೆ ತುಂಬ ಸಲ ಹೇಳ್ತಾ ಇರ್ತೀನಿ ರಂಗನಾಥ ಅಂಜುಮ್ರು ಹೇಳ್ತಾ ಇರ್ತಾರಲ್ಲ ತುಂಬ ಸಲ ನಾನು ಎಲ್ಲ ಹೊರಗಡೆ ಲೆಕ್ಚರ್ಸಲ್ಲಿ ಇದು ರಿಪೀಟ್ ಆಗೇ ಆಗತ್ತೆ ಈ ವಾಕ್ಯ ನಂದು ಎಸ್ಪೆಷಲಿ ಸೋಷಲ್ ಗ್ಯಾದರಿಂಗಲ್ಲಿ ರಂಗನಾಥ ಅಂಜುಮ್ ತುಂಬ ಸಲ ಹೇಳೋರಲ್ಲ ಏನು ಹೇಳೋರು ಇಂಡಿಯನ್ಸ್ ಆರ್ ವೆರಿ ಗುಡ್ ಹೌಸ್ ಹೋಲ್ಡರ್ಸ್ ಬಟ್ ಎ ಬ್ಯಾಡ್ ಸಿಟಿಜನ್ ಸಮಾಜ ಬಂದಾಗ ನಮ್ಮದಲ್ಲರಿ ಅದು ನಡೆಯುತ್ತೆ ರಸ್ತೆ ರಸ್ತೆಗಿಷ್ಟೇ ನಾವು ಬರೀ ಬೈಯೋ ಕೆಲಸ ಮಾಡ್ತೇವೆ ರಸ್ತೆ ಸರಿಯಿಲ್ಲ ದುಡ್ಡು ತೊಗೊಳ್ತಾರೆ ಇದು ಪಾಟ್ ಹೊಲ್ಸಿದೆ ಎಲ್ಲ ಬೈಯೋದು ನಾವು ಪೇಪರಲ್ಲಿ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಪಬ್ಲಿಷ್ ಮಾಡೋದು ನಾವು ಕರ್ಮ ಮಾಡೋದು ಅದಕ್ಕೆ ಒಳ್ಳೆಯವನು ಅವನು ಅದು ವಿ ನಾಟ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್ ಅದಕ್ಕೆ ಇದು ಷೋಡಶ ಗುಣ ಅಂದರೆ ಸುಮ್ಮನೆ ಅಲ್ಲ ಅದು ಇದನ್ನೆಲ್ಲ ನೀವು ಭಾವಿಸ್ಬೇಕು ನಿಧಾನಕ್ಕೆ ಸಮಯ ತಕೊಂಡು ಏನು ಅಂತಂದರೆ ಅವನಿಗೆ ಏನು ಸ್ಥಾನ ಕೊಡ್ತಾನೋ ಅದನ್ನು ಪೂರ್ಣಗೊಳಿಸ್ತಾನೆ ಪೂರ್ಣಗೊಳಿಸೋದೇ ಆದರ್ಶ ಪುತ್ರನಾಗಿದ್ದಾಗ ಆದರ್ಶ ಪುತ್ರನಾದ ಆಮೇಲೆ ವಿಶ್ವಾಮಿತ್ರನ ಶಿಷ್ಯನಾದಾಗ ಉತ್ತಮ ಶಿಷ್ಯನಾದ ಸೀತಾದೇವಿಯ ಕೈ ಹಿಡಿದ ಮೇಲೆ ಅತ್ಯುತ್ತಮವಾದ ಆದರ್ಶ ಪತಿಯಾದ ಆ ಕಡೆಯಲ್ಲಿ ಕೈ ಬಿಟ್ಟ ಹಾಗೆ ಹೇಳ್ಬಿಡಿ ಇಡೀ ರಾಮಾಯಣ ಗಮನ ಕೊಡಿ ಹೆಂಗಸರು ನನಗೂ ಎಷ್ಟೋ ಕಡೆ ರಾಮಾಯಣ ಪ್ರವಚನ ಮಾಡಿದಾಗ ಇದನ್ನೇ ಎಲ್ಲ ಒಂದು ಗಂಟೆ ಕೇಳ್ತಾರೆ ಹೇಳ್ದಲ್ಲ ಇದು ರಾಡಿ ರಾತ್ರಿಯಲ್ಲಿ ರಾವಣ ಕೇಳಿ ಬೆಳಗ್ಗೆ ಏನು ಸಂಬಂಧ ಅಂತ ಕೇಳಿದ್ರು ಅಂತ ಕಂದಲ್ಲಿ ಗಾದ್ರೆ ಹೇಳ್ತಾರಲ್ಲ ಹಾಗೆ ಆಗ್ತದೆ ಎಲ್ಲ ಕೇಳಿದ್ರು ನಾನು ಅಷ್ಟುದ್ದ ಮೇಲಿಂದ ಏನೋ ಕೋ ಸ್ವಾಮೀಜಿ ಕೈ ಬಿಟ್ಬಿಟ್ರಲ್ಲ ಅದಕ್ಕೆ ನಿಮ್ಮೇನು ಉತ್ತರ ತಮ್ಮ ಒಂದು ಗಂಟೆ ಏನು ಕೇಳಿದೆ ನೀನು ನಾನು ಕೇಳಿ ಅದರಿಂದ ಅವನು ಅವನು ಆಮೇಲೆ ರಾವಣ ಬಂದ ಕೊಂದೇ ಬಿಟ್ಟ ಹಾಕ್ಲಾಗಿ ವಾಲಿ ಬಂದ ಕೊಂದ ಅಲ್ಲಿ ಹೆಚ್ಚಿಗೆ ಧರ್ಮ ವಿಚಾರ ನಾನು ಒಳ್ಳೆಯವನು ಹಾಗೆ ಇಲ್ಲ ಅಣ್ಣನಾದನ ಎಂಥ ರೀ ಭರತ ಲಕ್ಷ್ಮಣ ಶತ್ರುಘ್ನ ಏನು ನೆನಪಿಟ್ಕೋಬೇಕು ಅಣ್ಣನ ಇಂಥ ಅಣ್ಣ ಸಿಗ್ತಾನ ಅಂತ ಭಾವಿಸಿದರು ಆಮೇಲೆ ವಸಿಷ್ಠರು ಆಮೇಲೆ ಎಂಥ ಗುರು ಆದ ಶಬರಿ ಬಂದಾಗ ಇದು ಅದ್ಯಮೇ ಸಫಲಂ ಜನ್ಮ ಅಥವಾ ಶ್ರೀರಾಮ ರಾವಣನ ನೋಡಿ ಇವತ್ತೇ ಸಫಲ ಆಯ್ತು ಅಂತ ಹೇಳಿಬಿಟ್ಲ ಅವನು ರಾಜನಾಗಿ ಬರಲಿಲ್ವೇ ಅಲ್ಲಿ ಅದರಿಂದ ಪ್ರತಿಯೊಂದು ಸ್ಥಾನವನ್ನು ನಿಂತಾಗ ಪೂರ್ಣತ್ವ ಬರ್ತದೆ ಅಲ್ಲಿ ನಮ್ಮಲ್ಲಿ ಹಂಗೆ ಆಗೋದಿಲ್ಲ ಈ ವಿಲ್ ಬಿ ಎ ಗುಡ್ ಸಾಧು ಬಟ್ ಬ್ಯಾಡ್ ಎ ಬ್ಯಾಡ್ ಅಡ್ಮಿನಿಸ್ಟ್ರೇಟರ್ ಭಾಳ ಮೇಧಾವಿ ಪುಸ್ತಕಗಳು ಬರಿಬೋದು ಆದರೆ ಹಿ ಮೇ ನಾಟ್ ಬಿ ಎ ಗುಡ್ ಅಡ್ಮಿನಿಸ್ಟ್ರೇಟರ್ ಎಲ್ಲ ಸ್ಥಾನವನ್ನು ತುಂಬ್ತಾನೆ ಶ್ರೀರಾಮಚಂದ್ರ ಇದೂ ಗುಣ ಅಂದರೆ ಇದನ್ನು ಪ್ರತಿಭೆ ಅಂತೇವೆ ಇದನ್ನು ಪುರಸ್ಕಾರ ಅಂತ ಕರಿತೇವೆ ಇದನ್ನು ನೀನು ಕರೆಸಿಯರು ಸಂತೋಷ ಆದರೆ ನೆನಪಿಟ್ಕೊಳ್ಳಿ ಮಕ್ಕಳು ಇದಾಗದಿದ್ದರೆ ಈ ಸಂಸ್ಕೃತಿದ್ ಬೆಳೆದಂಥ ಮಕ್ಕಳ ಸಂತೋಷ ನೀವು ಗಳಿಸಿದ್ ಮಾರ್ಸ್ಗೆ ನನ್ನ ಅಭ್ಯಂತರ ಇಲ್ಲ ಬಟ್ ದೇರ್ ಆರ್ ಸೋ ಮೆನಿ ಐ ವಾಂಟ್ ಟು ಓಪನ್ ಯುವರ್ ಮೈಂಡ್ ಟು ದ ಸೆಕೆಂಡ್ ಫೇಸ್ ಆಫ್ ದ ಲೈಫ್ ಈಗ ನಿಮ್ಮ ಪರಿಚಯ ಆಗದೆ ಇದ್ರೆ ನಿಮ್ಮ ನಮ್ಮ ವಯಸ್ಸಿಗೆ ಬರೋತ್ತಿಗೆ ನಿಮಗೆ ಇದರ ಬೆಲೆ ಗೊತ್ತಾಗೋದಿಲ್ಲ ಅದರಿಂದ ನಮ್ಮಲ್ಲಿ ಶ್ರೀರಾಮಚಂದ್ರ ಅಂದರೆ ಹೇಗೆ ಹೇಳ್ತೇವೆ ನಾವು ರಾಮ ಅಂದರೆ ಯಾಕೆ ಆದರ್ಶ ಹೇಳ್ತೇವೆ ಇದನ್ನು ಎಷ್ಟು ಕಷ್ಟಪಡ್ತೀವಲ್ಲ ಒಂದು ಸಂಸಾರ ನಡೆಸೋ ಸಾಧಾರಣವೇ ಅಲ್ಲವೇ ಅಲ್ಲ ಈಗಿನ ಕಾಲದಲ್ಲಂತೂ ಮುಂಚೆ ಒಂಥರ ಇತ್ತು ಈಗ ಮಕ್ಕಳನ್ನು ಬೆಳೆಸೋದು ಇಟ್ಸ್ ಎ ಗ್ರೇಟ್ ಚಾಲೆಂಜ್ ಫಾರ್ ಪೇರೆಂಟ್ಸ್ ಈ ಮೀಡಿಯಾ ಈ ಗಲಾಟೆ ಮಧ್ಯೆ ಮಕ್ಕಳನ್ನ ಬೆಳೆಸೋದು ಈ ಗ್ರೇಟ್ ಚಾಲೆಂಜ್ ಆದ್ದರಿಂದ ಈ ಸಂದರ್ಭದಲ್ಲಿ ರಾಮ ಎಲ್ಲೆಲ್ಲಿ ಕೂರಿಸ್ತಿರೋ ಅಲ್ಲೆಲ್ಲ ಆದರ್ಶವ ಇಟ್ಕೊಳ್ತಾನೆ ನಾವೇನು ಮಾಡ್ತೀವಿ ಈಗ ನಮ್ಮ ಬಾಲ್ಯದಲ್ಲಿ ನಾವು ಸ್ವಲ್ಪ ತಪ್ಪುಗಳನ್ನ ಮಾಡಿ ತಂದೆ ಆದಮೇಲೆ ತಿದ್ದುಕೊಂಡಿರ್ತೇವೆ ಅವನು ಹಂಗಲ್ಲ ಎಲ್ಲಿ ತಿದ್ದೋ ಪ್ರಶ್ನೆ ಇಲ್ಲ ಇಟ್ಟಾಗ ಪೂರ್ಣ ಅದು ಅಲ್ವೇ ನಾವು ತಪ್ಪು ಮಾಡಿ ಮಾಡಿ ತಿದ್ದುಕೊಂಡು ತಿದ್ದ್ಕೊಂಡು ಹೋಗ್ತೇವೆ ಹೋಗ್ತಾನೆ ವಿ ಲರ್ನ್ ಬೈ ಡೂಯಿಂಗ್ ಮಿಸ್ಟೇಕ್ಸ್ ಕಮಿಟಿಂಗೋ ಡೂಯಿಂಗೋ ಏನಾದರೂ ಪದ ಉಪಯೋಗಿಸ್ಕೊಳ್ಳಿ ಎರಡಕ್ಕೂ ಅನ್ವಯ ಆಗ್ತದೆ ಅದು ಲರ್ನಿಂಗ್ ಇಲ್ಲ ಹಿ ವಿಲ್ ಬಿ ಪೂರ್ಣ ಅದು ಅದಕ್ಕೆ ಇದೆಲ್ಲ ಸುನ್ಸುಮ್ಮೆ ಮರದಿಯಾದ ಪುರುಷೋತ್ತಮ ಯಾಕೆ ಷೋಡಶ ಗುಣ ಎಲ್ಲ ಷೋಡ ಏನು ರಾಜ ಆಗಿದ್ದ ಆದರ್ಶ ರಾಜ ಆದರ್ಶ ಪತಿ ಆ ಅಲ್ಲಂ ಒಂದನ್ನು ಮಾತ್ರ ನಮ್ಮಂಥ ಸಾಧಾರಣ ವ್ಯಕ್ತಿಗಳು ಯಾವುದೋ ಒಂದೊಂದು ಗುಣಗಳನ್ನು ಮಾತ್ರ ಗಾಂಧೀಜಿ ಅಂದರೆ ಅಹಿಂಸೆ ಸತ್ಯ ಎರಡು ಪದ ಮಾತ್ರ ಹೇಳ್ಬೋದು ಈಸ್ ನಾಟ್ ಎ ಅಡ್ಮಿನಿಸ್ಟ್ರೇಟರ್ ಇಂಡಿಯಾ ಪಾಕಿಸ್ತಾನ ಬೇಡ್ಪಟ್ಟಿ ಆಗೋ ಎಷ್ಟು ತೊಂದರೆ ಆಯಿತು ಅದರಿಂದ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಗುಣಗಳ ಮಾತ್ರ ಅನ್ವಯ ಆಗ್ತದೆ ರಾಮಲ್ಲಿ ಎಲ್ಲ ಗುಣಗಳು ಅನ್ವಯ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಪ್ರತಿಭೆ ಅಂತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳೋದು ಇದನ್ನು ನೀವೆಲ್ಲ ಕೊರ್ಸೀಜರ್ ಕೊಡ್ತೇನೆ ಸರ್ಟಿಫಿಕೇಟ್ ತೊಗೊಂಡು ಹೋಗಿ ಮನೆಯಲ್ಲಿ ಇಟ್ಕೊಳ್ಳಿ ಆದರೆ ಇದರಿಂದ ನಿನಗೆ ನಾಳೆ ತೊಂದರೆ ಆಗ್ತಲ್ಲ ನಿನ್ನ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತದೆ ಸಮಾಜ ಸೇವೆ ಮಾಡೋಕ್ಕೆ ಹೋಗಿ ನನೆಯಲ್ಲಿ ಸೇವೆ ಮಾಡಿದಾಗ ಅರ್ಥ ಆಗ್ತದೆ ಸಮಾಜ ಏನು ಅಂತ ಆಗ ನಾಲ್ಕು ಜನ ಬೈದಾಗ ಈಕ್ವಲ್ಸ್ ಎಮ್ ಸಿ ಸ್ಕ್ವೇರ್ ಫಾರ್ಮುಲಾ ಬಂದ ಚಾರಿತ್ರೆ ಬರೋದಿಲ್ಲ ವೆನ್ ಪ್ರಾಬ್ಲಮ್ಸ್ ಅಕರ್ ನನ್ನ ಆಫ್ ಕ್ಯಾಲ್ಕುಲೇಷನ್ಸ್ಗೆ ಇಂಟಿಗ್ರೇಷನ್ ಕ್ಯಾಲ್ಕುಲಸ್ ಅಕೌಂಟ್ಸು ಡೆಬಿಟ್ಟು ಕ್ರೆಡಿಟ್ ಯಾವುದು ಸಹಾಯಕ್ಕೆ ಬರಲ್ಲ ದೆನ್ ವಾಟ್ ಕಮ್ಸ್ ಗುಣಹೀನ ಸುತಾನಲ್ಲ ಗುಣಪೂರ್ಣ ಸುತಾನ್ ಇದು ಮಾತ್ರ ಅಂದರೆ ತಿಳ್ಕೊಳ್ಳಿ ಇದು ಇನ್ನೊಂದು ಮುಖ ಅದಕ್ಕೆ ನನಗಿದು ಹೊತ್ತಿಗೆ ನನಗೆ ಒಂದು ನಾನೊಂದು ಕೆಲವು ಶ್ಲೋಕಗಳನ್ನ ಬರೆದಿಟ್ಕೊಂಡಿದ್ದೇನೆ ಶ್ರೀರಾಮ ಇನ್ನೇನು ಕಾಡಿಗೆ ಹೊರಡಬೇಕು ಶ್ರೀರಾಮಚಂದ್ರ ಹೊರಟಿದ್ದಾನೆ ಈ ಪ್ರಸಂಗದಲ್ಲಿ ನಮ್ಮ ಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಒಂದು ಶ್ಲೋಕವನ್ನು ಉದ್ಧರಿಸಿ ಹೇಳ್ತಾರೆ ಆ ಪ್ರಸಂಗವನ್ನು ತುಂಬ ಶ್ಲೋಕಗಳಿದೆ ಅಲ್ಲಿ ವರ್ಣನೆ ಬರ್ತದೆ ಒಂದು ಶ್ಲೋಕ ಹೇಳ್ತೀನಿ ನೋಡಿ ನಹಿ ತದ್ಭವಿತಾ ರಾಷ್ಟ್ರಂ ಯತ್ರೋ ರಾಮು ನ ಭೂಪತಿ ತದ್ವನಂ ಭವಿತ ರಾಷ್ಟ್ರಂ ಎತ್ತೋ ರಾಮ ನಿವಸ್ಯತಿ ರಾಮ ಇದ್ದರೆ ಅಯೋಧ್ಯ ನಗರಿ ರಾಮನಗರಿ ನಿಲ್ಲದೆ ರಾಷ್ಟ್ರವಿಲ್ಲ ಅಂತ ಹೇಳ್ತಾರೆ ವಾಟ್ ಎನ್ ಈಕ್ವೇಷನ್ ಎತ್ರೋ ಅಂದ್ರಲ್ಲಿ ಎತ್ತರ ರಾಮನ ಭೂಪತಿ ಎಲ್ಲಿ ರಾಮ ಭೂಪತಿ ಆಗಿಲ್ವೋ ತದ್ಭವಿತ ನಹಿ ತದ್ಭವಿತಾ ರಾಷ್ಟ್ರಂ ಅದು ರಾಷ್ಟ್ರವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ರಾಷ್ಟ್ರ ಆಗ್ಬೇಕಂದ್ರೆ ರಾಮಚಂದ್ರ ಇರಬೇಕು ಏನು ಈಕ್ವೇಶನ್ ನೋಡಿ ಒಬ್ಬ ವ್ಯಕ್ತಿನ ರಾಷ್ಟ್ರಕ್ಕೆ ಅಂದರೆ ಎಷ್ಟು ಅಗಾಧವಾದ ಗುಣ ಒಂದು ಎಂಥ ಈ ವ್ಯಕ್ತಿತ್ವ ಅದು ಗುಣದ ವ್ಯಕ್ತಿತ್ವ ಅದು ಭಾವಿಸ್ಬೇಕು ಅದರಿಂದ ತದ್ವನಂ ಭವಿತ ರಾಷ್ಟ್ರಂ ಎತ್ತು ರಾಮೋ ನಿವಸತಿ ಈಗ ಅವನೇನು ಕಾಡಿಗೆ ಹೊರಟನಲ್ಲ ಅದು ರಾಷ್ಟ್ರವಾಗ್ತದೆ ಅಯೋಧ್ಯ ರಾಷ್ಟ್ರ ಆಗಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ನಿವೇತ ಹೇಳ್ತಾರಲ್ಲ ಇಫ್ ಯು ರಿಮೆಂಬರ್ ವೇರವರ್ ಸಾಮ್ಜಿ ಸೇ ಸಾಯಿ ಐ ಅವನ ಉಪನ್ಯಾಸಗಳು ವಿವೇಕಾನಂದ ತಮ್ಮ ಉಪನ್ಯಾಸಗಳಲ್ಲಿ ನಾ ಐ ನಾನು ನಾನು ಅಂತ ಏನಾರು ಬಂದರೆ ನಾನು ಅಂತ ವಿವೇಕಾನಂದ ಅಂತ ತೊಗೊಂಬಿಡಿ ಅಲ್ಲೆಲ್ಲ ಭಾರತ ಅಂತ ಭಾವಿಸಿ ಅಂತ ಹೇಳ್ತಾಳು ತನ್ನ ಮಾಸ್ಟರ್ ಐ ಸಾಹಿ ಸಾಹಿಮಲ್ಲಿ ವೆನ್ ಎವರ್ ಸ್ವ್ಯಾಮ್ಜಿ ಸೇ ಸಾಯಿ ಇಟ್ ಈಸ್ ಇಂಡಿಯಾ ಸ್ಪೀಕಿಂಗ್ ಥ್ರೂ ಸ್ವಾಮಿ ವಿವೇಕಾನಂದ ಅಂತ ಆ ಥರ ಪದ ಉಪಯೋಗಿಸ್ತಾರೆ ಇಲ್ಲಿ ವಾಲ್ಮೀಕಿ ಅವಳೇನು ನಿವೇದ ಓದಲಿಲ್ಲ ಮಹಾಭಾರತ ರಾಮಾಯಣ ಆಫ್ಟರ್ವರ್ಡ್ಸ್ ಓದಿದ್ಲು ಆದರೂ ಸ್ವಾಮೀಜಿ ನೋಡಿದ ತಕ್ಷಣ ಅವಳಿಗೆ ಹಂಗೆ ಹಂಗನಿಸ್ತದ ಅದಕ್ಕೆ ನಹಿ ತದ್ಭವಿತಾ ರಾಷ್ಟ್ರಂ ಎತ್ತು ರಾಮು ನ ಭೂಪತಿ ತದ್ವನಂ ಭವಿತಾ ರಾಷ್ಟ್ರಂ ಎತ್ತ ರಾಮು ನಿವಸ್ಯತಿ ವಾಟ್ ಏನ್ ಇಕ್ವೇಶನ್ ಎ ಈಕ್ವಲ್ಸ್ ಬಿ ಇಸ್ಕೋಲ್ಸ್ ಸಿ ಈಕ್ವಲ್ಸ್ ಈಕ್ವಲ್ ಸಿ ಅಂತ ಹೆಂಗೆ ಹೇಳ್ತಿರೋ ಇಫ್ ಎ ಇಸ್ ರಾಷ್ಟ್ರಂ ದೆನ್ ರಾಮ ಇರಬೇಕು ಇಫ್ ದೇರ್ ಇಸ್ ನೋ ರಾಮ ರಾಷ್ಟ್ರ ಟಿಕ್ಕ ಕಾಟ್ ಹಾಕ್ಬಿಡ್ಬೇಕು ಅದರಿಂದ ಇದು ಗುಣ ಅದಕ್ಕೆ ನಾನು ಇದ್ರ ಬಗ್ಗೆ ನಾನು ಗುಣದ ಬಗ್ಗೆನೇ ನಾನು ಯಾಕೆ ವರ್ಣಿಸಬೇಕು ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಗಮನ ಯಾಕಂದರೆ ಮೆಡಿಟೇಟಿಂಗ್ ಆನ್ ಸ್ಟ್ರೆಂತ್ ಓನ್ಲಿ ಗಿವ್ ಸ್ಟ್ರೆಂತ್ ಶಕ್ತಿ ಮೇಲೆ ಧ್ಯಾನಿಸಿ ಶಕ್ತಿವಂತನಾಗುವುದು ಆಮೇಲೆ ಅದು ಹೇಗೆ ಬೆಳೆಸ್ಕೊಳ್ಳೋದು ಅದರ ಕ್ರಮ ಬೆಳೆ ತಿಳಿಯೋದು ಪಡೆಯಬೇಕು ಆದರೆ ಧ್ಯಾನಿಸುವುದು ಆದ್ರ ಮೇಲೆ ಬೆಳಕಿನ ಮೇಲೆ ಬೆಳಕನ್ನು ಪಡಿಬೇಕಂದ್ರೆ ಜೀವನದ ಮೇಲೆ ಜೀವನ ಪಡಿಬೇಕಂದ್ರೆ ಅದರಿಂದ ಗುಣದ ಮೇಲೆ ಧ್ಯಾನಿಸಿದ್ರೆ ಗುಣಗಳು ಬರ್ತವೆ ಅಲ್ಲಿವರೆಗೂ ಗುಣ ಹೀಗೆ ಸುತ ಆದ್ದರಿಂದಲೇ ಆಮೇಲೆ ನಾನು ಅದಕ್ಕೋಸ್ಕರ ಮುಂದುವರಿಸಿ ಈ ಭಗವದ್ಗೀತೆ ಶ್ಲೋಕಗಳನ್ನು ಓದಿದ್ದೆ ಹದಿನಾರನೇ ಇನ್ನೊಂದು ಸಲ ಓದ್ತೇನೆ ನೆನಪಿರಲಿ ಅಷ್ಟೇ ಅಭಯಂ ಸತ್ವಸಂ ಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಃ ತ್ಯಾಗ ಶಾಂತಿರ ಪೈಶುನಂ ದಯಾಭೂತೇಶ್ವಲೋಲು ಮಾರ್ಧವಂ ಹೀರ ಚಾಪಲಂ ತೇಜ ಕ್ಷಮಾಧುತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ಇದು ಹದಿನಾರನೆಯ ಅಧ್ಯಾಯದ ಮೊದಲನೇ ಮೂರು ಶ್ಲೋಕಗಳದು ಇದನ್ನು ನಾನು ಇದರಿಂದ ಪ್ರಾರಂಭ ಮಾಡಿ ಆಮೇಲೆ ಕೆಲವು ವಿಚಾರಗಳನ್ನು ಹೇಳಿದೆ ನಾನು ಅದಕ್ಕೆ ಆ ವಿದ್ಯಾರ್ಥಿಗೆ ನಾನು ವಿವೇಕಾನಂದರು ವಾಣಿಯಿಂದ ಬರೆಸ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ಇನ್ನೊಂದು ನೆನಪಿರಬೇಕು ನನಗೆ ಇವನು ಮಾಸ್ಟರ್ ಮಹಾಶಯ ವಚನ ವೇದವನ್ನು ಬರೀಬೇಕಾದ್ರೆ ಆತ ಏನು ಬರೆದಿದ್ದಾನೆ ಹೇಳಿ ಈ ವಚನ ವೇದದ ಪ್ರತಿಯೊಂದು ವಾಕ್ಯಗಳು ಸ್ವಯಂ ಶ್ರೀರಾಮಕೃಷ್ಣ ಪರಮಹಂಸರ ಮುಖದಿಂದ ಬಂದದ್ದರಿಂದ ಇದು ಅವತಾರ ವರಿಷ್ಠನ ವಾಣಿ ಆದ್ದರಿಂದ ಎಲ್ಲ ವಾಕ್ಯಗಳು ಮಂತ್ರಗಳಾಗುತ್ತವೆ ಆಗುತ್ತ ಆಗಬಹುದು ಅಂತ ಉಪಯೋಗಿಸಲಿಲ್ಲ ಅವನು ವೇದದ ಎಲ್ಲ ವಾಕ್ಯಗಳು ಮಂತ್ರಗಳೇ ಅಂತೆ ಅದು ಅವರವರೇ ತಿಳ್ಕೊಬೇಕು ಅಂತ ಅವನು ಹೇಳಿದ್ದಾನೆ ಅವನಿಗೆ ಅನುಭೂತಿ ಬರದೇ ಇದ್ದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಮ್ಮ ಶಾಸ್ತ್ರ ಋಷಿ ವಾಕ್ಯ ಅಂತ ಕರಿಯುತ್ತೆ ಆಪ್ತವಾಕ್ಯ ಅಥವಾ ಋಷಿ ವಾಕ್ಯ ಅಂತ ಕರೆಯುತ್ತೆ ಶಾಸ್ತ್ರ ವೇದಾಂತದಲ್ಲಿ ಆದ್ದರಿಂದ ಈ ದೃಷ್ಟಿ ಇಟ್ಕೊಂಡು ವಿವೇಕಾನಂದ್ರ ವಾಕ್ಯ ಋಷಿ ವಾಕ್ಯ ಆದ್ದರಿಂದ ಅದು ಆಪ್ತವಾಕ್ಯ ನನಗೆ ಆದ್ದರಿಂದ ಅದನ್ನು ತಿಳಿದವರು ಶ್ರದ್ಧೆಯಿಂದ ಅಂತ ಇಟ್ಕೊಳ್ಳಿ ಹೇಳಿದವರು ಶ್ರದ್ಧೆ ಉಳ್ಳವರು ಅದರ ಶಕ್ತಿ ಬರಲೇಬೇಕು ಆ ಆಲೋಚನೆ ಇಟ್ಕೊಂಡು ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದ ನಾನು ಆದ್ದರಿಂದ ಅದನ್ನು ಹೇಳಿ ನಾನು ಆಮೇಲೆ ಭಗವದ್ಗೀತೆ ಆದಮೇಲೆ ಈ ಅಭಯ ತಪಸ್ಸು ದಾನ ಇದನ್ನು ಸ್ವಲ್ಪ ವರ್ಣಿಸಿಕೊಂಡು ಹೋದೆ ಕಡೆಗೆ ಎಲ್ಲಿ ನಿಲ್ಸಿದ್ವಿ ಅಂದರೆ ಈ ಚಾಡಿಯನ್ನು ಹೇಳದೆ ಇರುವುದು ಅದಕ್ಕೆ ಬಂದು ನಮ್ಮ ವ್ಯಾಖ್ಯಾನ ನಿಂತಿತ್ತು ಅಲ್ಲಿ ನೋಡಿ ಅದಕ್ಕೆ ನಾನು ಉದಾಹರಣೆ ಹೇಳಿದ್ನಲ್ಲ ಸ್ವಾಮೀಜಿ ನಮ್ಮ ಬಾಲಕಸದಲ್ಲಿ ಹೇಳೋರು ಅಂತ ಈ ಕಾರ್ಪೊರೇಷನ್ ವ್ಯಾನ್ ಹೋಗ್ತಾ ಇದ್ರೆ ಕಸನೂ ಬೀಳಿಸುತ್ತೆ ವಾಸನೆ ದುರ್ಗಂಧ ಸುಗಂಧ ಅದು ದುರ್ಗಂಧ ಅದರಿಂದ ನಾವೇನು ಮಾಡ್ತೀನಿ ನಮ್ಮೊಳಗೆ ಕೊಳಕ್ಕೆ ಇಟ್ಕೊಂಡಿರ್ತೇವೆ ನಮ್ಮೊಳಗೆ ಇಟ್ಕೊಂಡ್ರೆ ಪರವಾಗಿಲ್ಲ ಭಗವಂತನಿಗೆ ಗೊತ್ತಾಗ್ತದೆ ಆದರೆ ಸಮಾಜಕ್ಕೆಲ್ಲ ಅದನ್ನೇ ಯಾಕೆ ಹೇಳೋದು ನಮ್ಮ ಕೊಳಕನ್ನು ಬೇರೆ ಪ್ರದರ್ಶನ ಎಕ್ಸಿಬಿಷನ್ ಅದು ಅದರಿಂದ ಕಾರ್ಪೊರೇಷನ್ ತೊಟ್ಟಿ ಹೋದಂಗೆ ನಿಂದನೆ ಮಾಡೋದು ಮತ್ತು ಪರರ ನಿಂದನೆ ಬೇರೊಂದಿಗೆ ಸೇರ್ಕೊಂಡು ಮಾಡೋದು ಅಂದರೆ ಅದು ಆ್ಯಕ್ಚುಲಿ ನಮ್ಮ ರೂಲ್ಸ್ ಬುಕ್ಕಲ್ಲಿ ಸ್ವಾಮೀಜಿ ವಿವೇಕಾನಂದರು ಬರೀತಾರೆ ಎಲ್ಲವೂ ಕಷ್ಟ ಸ್ವಾಮಿಜಿ ಸ್ವಾಮೀಜಿ ಫೋರ್ ಥಾಟ್ ನೋಡಿ ಐ ನೆವರ್ ಎಕ್ಸ್ಪೆಕ್ಟ್ ಮೈ ಡಿಸೈಪಲ್ಸ್ ಟು ಟಾಕ್ ಸಮಥಿಂಗ್ ಎಲ್ಸ್ ಇಲ್ ಆಫ್ ಅಂದರ್ ಮಾನ್ ಇಫ್ ಯು ವಾಂಟ್ ಟು ಸ್ಪೀಕ್ ಸ್ಪೀಕ್ ಇನ್ ದ ಓಪನ್ ಇನ್ ಫ್ರಂಟ್ ಆಫ್ ಹಿಮ್ ನೆವರ್ ಸ್ಪೀಕ್ ಅಟ್ ದ ಬ್ಯಾಕ್ ಇದೊಂದು ನೀವು ರಾಮಕೃಷ್ಣ ಮತ್ತು ಸ್ವಾಮಿಗಳಿ ರೂಲ್ಸ್ ಬುಕ್ ಅದು ಸ್ವಾಮೀಜಿ ಬರೀ ಎಲ್ಲ ರೂಲ್ಸನ್ನ ನಿಮ್ಗೆ ಹೇಳೋಕ್ಕಾಗಲ್ಲ ಇದು ಹೇಳ್ಬೋದು ಅದಕ್ಕೆ ಹೇಳಿದ್ದೇನೆ ಸ್ವಾಮೀಜಿ ಬರೆದಿದ್ದಾರೆ ಒಂದು ಆರ್ಗನೈಸೇಷನ್ ನಡೆಸಬೇಕಾರೆ ಇದೆಲ್ಲ ಆಗ್ತದೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ ಹಾಗೆ ಮಾಡ್ಕೋಬೇಡ ಅದಕ್ಕೆ ಹಿರಿಯರು ಆಪ್ತವಾಕ್ಯವನ್ನು ಅನುಸರಿಸು ಗುಣಹೀನ ಅಂತ ತಿಳ್ಕೊ ಯಾವುದು ಗುಣಹೀನ ಇವೆಲ್ಲ ಗುಣಹೀನಗಳು ಅಂತ ನಮ್ಮ ಶಾಸ್ತ್ರ ಕೂಡ ಹೇಳ್ತದೆ ಅದಕ್ಕೆ ಇಲ್ಲಿ ನನಗೆ ಇನ್ನೊಂದು ಇದನ್ನು ಮತ್ತೆ ನಾನು ಮೇಲ್ಕು ಇದ್ದಾಗ ನನಗೆ ನೆನಪಾಯಿತು ಯಾವ್ದು ನೆನಪಾಯಿತು ಅಂತಂದರೆ ಈ ಶ್ರೀರಾಮಚಂದ್ರ ಪಂಚವಟಿಲಿರ್ತಾನೆ ಆಮೇಲೆ ಶ್ರೀಮಾತೆಗೆ ಬರ್ತೇನೆ ನಾನು ಪಂಚವಟಿಯಲ್ಲಿ ನೆಲೆಸಿರ್ತಾನೆ ಶ್ರೀರಾಮಚಂದ್ರ ಕು ಪರ್ಣಕುಟಿ ಎಲ್ಲ ಮಾಡಿಕೊಂಡು ಯಾವುದೂ ಗೋದಾವರಿ ತೀರ ನಮ್ಮ ನಾಸಿಕು ಮಹಾರಾಷ್ಟ್ರ ಈಗಿನ ಮಹಾರಾಷ್ಟ್ರ ಅವಾಗ ಬೆಳಗ್ಗೆ ಅವನು ರಾಮ ಲಕ್ಷ್ಮಣ ಮತ್ತು ಸೀತಾದೇವಿ ಗೋದಾವರಿಗೆ ಸ್ನಾನಕ್ಕೆ ಬರ್ತಾರಂತೆ ಸ್ನಾನ ಎಲ್ಲ ಆದಮೇಲೆ ತಮ್ಮ ಆಹ್ನಿಕ ಅವನದೇನಿರುತ್ತೋ ಅದೆಲ್ಲ ಅವನು ಭಾಳ ರಿಚುಲಿಸ್ಟಿಕ್ ಕೇಳಿದ್ನಲ್ಲ ಅವನು ಯಾವುದನ್ನು ಬಿಡೋದು ಶ್ರೀರಾಮಚಂದ್ರ ಯಾವುದನ್ನು ಬಿಡೋದಿಲ್ಲ ವೇದಾಂತ ಓದ್ತೀನಿ ಅಂಥೇಳಿ ನಾನು ಕರ್ಮಗಳನ್ನು ಮಾಡೋದಿಲ್ಲ ಬಿಟ್ಟು ಬಿಡ್ತೀನಿ ಹೀಗೆಲ್ಲ ಹೇಳಲ್ಲ ರಾಮಚಂದ್ರ ಎಲ್ಲೆಲ್ಲಿ ಏನೇನು ಬೇಕೋ ಅಲ್ಲಲ್ಲ ಅದನ್ನೆಲ್ಲ ಪೂರ್ಣ ಶಾರ್ಟ್ಕಟ್ ಯಾವುದೂ ಇಲ್ಲ ಅದೆಲ್ಲ ಆದಮೇಲೆ ಲಕ್ಷ್ಮಣನಿಗೆ ಇದಕ್ಕಿದ್ದಂಗೆ ಅಯೋಧ್ಯೆ ಎಲ್ಲ ನೆನಪಾಗ್ಬಿಡ್ತದೆ ಸಹಜ ಅವಾಗ ಅವನೇನು ಶುರು ಮಾಡ್ತಾನೆ ಗೊತ್ತೇನು ಮಾತು ಅವನು ಶುರು ಮಾಡೋದು ಶ್ರೀರಾಮಚಂದ್ರ ಯಾವಾಗಲೂ ನಮ್ಮ ಹಿರಿಯರು ಮತ್ತು ಶಾಸ್ತ್ರಗಳು ಕೂಡ ಹೇಳ್ತದೆ ಏನು ಹೇಳ್ತದೆ ಸಾಮಾನ್ಯವಾಗಿ ಜನ್ರಲಿ ಸ್ಪೀಕಿಂಗ್ ಸಾಮಾನ್ಯವಾಗಿ ಮನುಷ್ಯನಿಗೆ ತಾಯಿಯ ಗುಣ ಬರ್ತದೆ ಸಾಮಾನ್ಯವಾಗಿ ಹೇಳೋದಾದರೆ ಆದ್ದರಿಂದ ಭರತನನ್ನು ನೋಡಿದರೆ ಆ ಸಾಮಾನ್ಯ ನಿಯಮ ಅನ್ವಯ ಆಗೋದಿಲ್ಲ ದುಷ್ಟೆ ಕೈಕೇಯಿ ಅದು ಶಿಷ್ಟ ಅದರಿಂದ ಕೈಕೇಯಿಯ ದುಷ್ಟತನ ಆ ಭರತನಿಗೆ ಬರಲಿಲ್ಲ ಆದ್ದರಿಂದ ಭರತನನ್ನು ನೋಡಿದರೆ ಸಾಮಾನ್ಯ ನಿಯಮ ಅನ್ವಯ ಆಗೋದಿಲ್ಲ ಅಲ್ಲಿ ಎಂಥ ಕೈಕೇಯಿ ಎಂಥ ದುಷ್ಟೆ ಅವನಿಗೆ ಈ ಪುತ್ರನಾ ಅಂತ ಹೇಳ್ತಾನೆ ಶ್ರೀರಾಮಚಂದ್ರ ಅಲ್ಲಿ ಈಗೇನಾಗ ಈಗ ನಮಗೆ ಬಹುಶಃ ನಮ್ಮ ನಮ್ಮ ಜೀವನದಲ್ಲಿ ಎಲ್ಲರಿಗೂ ಒಂದು ಸಣ್ಣ ಪುಟ್ಟ ಕಹಿ ಏಟು ಇದ್ದೆ ಕಹಿ ಏಟಲ್ಲ ಕಹಿ ಏಟು ಕ ವಿಷ ಎಲ್ಲ ಒಂದು ಕಡೆ ಅನುಭೂತಿ ಬಂದೇ ಬರ್ತದೆ ಸಾಮಾನ್ಯವಾದದ್ದು ಅಲ್ವೇ ಅಲ್ಲಿ ನಾವೇನು ಮಾಡ್ತೀವಿ ಸಪೋಸ್ ನಮ್ಗೆ ಯಾರೋ ತೊಂದರೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿಪ್ಪ ಭಾಳ ಸಣ್ಣ ಪುಟ್ಟ ತೊಂದರೆ ಅಲ್ಲ ಭಾಳ ಅಗಾಧವಾದ ಪೆಟ್ಟು ಇರೋವ್ರಿಗೂ ಮುಟ್ಟು ನೋಡ್ಕೋಬೇಕು ಪೆಟ್ಟು ಬಿದ್ದಿರಬೇಕು ಅಂತ ಇಟ್ಕೊಳ್ಳಿ ಬಿದ್ದಿದ್ರೆ ಒಳ್ಳೇದು ಬಿದ್ದಿಲ್ಲದೆ ಇದ್ದರೆ ಬೇಡ ಆವಾಗ ನಾವೇನು ಹೇಳ್ತೀವಿ ನಮ್ಗೆ ಯಾರೋ ಅದ್ರ ಬಗ್ಗೆ ಎಲ್ಲ ಎತ್ತಿದ್ರು ಅಂತ ಹೇಳಿ ಎತ್ತಿದ್ದು ಕೊಟ್ಟು ಹೇಳ್ತಾರೆ ನೋಡಿ ಹಂಗೆ ಮಾಡ್ಬಿಟ್ರು ಅಂತ ನಾವೇನು ಮಾಡಬೇಕು ಈಗ ನಾವು ಶ್ರೀಮಾತೆ ದಿವ್ಯಾತ್ತಿರ ಎಲ್ಲ ಓದಿದ್ದೀವಿ ಆದರೆ ನಮ್ಗೆ ಅದ್ರ ಬಗ್ಗೆ ನೆನ್ಪು ಮಾಡೋಕ್ಕೂ ಇಷ್ಟ ಇಲ್ಲ ಆದರೂ ಅದು ಬಿಡಲಿಕ್ಕೆ ಮನ್ಸಲ್ಲಿ ಇನ್ನೂ ಹೌದು ಹೌದು ಮಾಡಿಬಿಟ್ಟ ಅದಕ್ಕೆ ನಾವು ಪ್ರಾರಬ್ಧ ಕರ್ಮ ಏನು ಮಾಡೋದು ನಮ್ಮ ಕರ್ಮ ಹೀಗೆ ಅಂತ ಒಪ್ಕೊಂಡು ಅದಕ್ಕೆ ಒಂದು ಸಮಂಜಸವನ್ನು ಕೊಡ್ತೇವೆ ಆಗಲೇ ಕೈ ಕೈಯಿಂದನೇ ಪೆಟ್ಟು ಬಿದ್ದಿದೆ ಆದರೆ ಅವನು ಹೇಳಿದ ತಕ್ಷಣ ವಾಲ್ಮೀಕಿಗಳು ರಾಮಚಂದ್ರನ ಮುಖದಲ್ಲಿ ಯಾವ ಮಾತನ್ನು ಹೇಳ್ತಾನೆ ಗೊತ್ತೇನೋ ಏ ಎಂದಿಗೂ ಮನುಷ್ಯ ತಾಯಿನಿಂದನೇ ಮಾಡಕೊಡೋದು ತಕ್ಷಣ ಬರ್ತದೆ ಎರಡನೇ ಶ್ಲೋಕದಲ್ಲಿ ಲಕ್ಷ್ಮಣ ಹೇಳಿ ನಿಲ್ಲಿಸ್ತಾನೆ ಅದರ ಎರಡನೇ ಶ್ಲೋಕವೇ ರಾಮಚಂದ್ರ ಇದರಲ್ಲಿ ಅರಣ್ಯಕಾಂಡದಲ್ಲಿ ಬರೋದಿದು ತಕ್ಷಣ ಶ್ರೀರಾಮಚಂದ್ರ ಹೇಳ್ತಾನೆ ಎಂದಿಗೂ ಕೂಡ ಮಗ ತಾಯಿಯ ನಿಂದನೆ ಮಾಡುವಂತಿಲ್ಲ ನೀನು ಹೇಳುವುದಾದರೆ ಭರತನ ಗುಣಗಾನ ಮಾಡುವಂತ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಭಾವಿಸ್ಲಿಕ್ಕೆ ಭಾಳ ಅದ್ಭುತವಾದ ವಾಕ್ಯ ನೀ ನಮ್ಮ ನಮ್ಮಲ್ಲಿ ಬೇರೆ ಬೇರೆ ಪ್ರಸಂಗದಲ್ಲಿ ಇಟ್ಕೊಂಡು ನೋಡ್ಕೋಬೇಕಿದ್ಯೋ ನಮಗೆ ನಾವೇ ಕನ್ನಡಿ ಯಾರೇನು ಹೇಳಬೇಕಾಗಿಲ್ವಲ್ಲ ನಮ್ಗೆ ನಾವೇ ತಾನೇ ಕನ್ನಡಿ ಅದರಿಂದ ರಾಮ ಅದನ್ನು ಹೇಳ್ತಾನೆ ನೋಡಪ್ಪ ಈಗೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು ನೀನು ಹೇಳೋದಿದ್ದರೆ ಏನಾದರೂ ಈಗ ವರ್ಣಿಸ್ಬೇಕು ಅನ್ನೋ ಮಾತಾಡಬೇಕು ಅಂತಿದ್ದರೆ ನೀನು ಭರತನ ಗುಣಗಾನ ಮಾಡು ಯಾಕೆ ಭರತನ ಗುಣಗಾನ ಮಾಡು ಅಂತಂದರೆ ಭಗವಂತನಿಗೂ ಭಕ್ತರಲ್ಲಿ ಗುಣಗಳು ದೈವಿ ಗುಣಗಳು ವ್ಯಕ್ತವಾದರೆ ಅದನ್ನು ಆತ ಸ್ತುತಿ ಮಾಡಲಿಕ್ಕೆ ಆನಂದ ಪಡುತ್ತಾನೆ ಈಗ ನನ್ನಲ್ಲೇ ಗುಣ ವ್ಯಕ್ತ ಆಗೋದು ಸ್ವಾರಸ್ಯ ಜನ ಇದಕ್ಕಂತಲ್ಲ ಭಗವಂತ ನೆಚ್ಚಿ ಆತ ನನ್ನ ಸ್ತುತಿ ಮಾಡ್ತಾನೆ ಇದು ಸ್ವಾರಸ್ಯ ಅದಕ್ಕೆ ರಾಮನಿಗೆ ಭರತನನ್ನು ಗುಣಗಾನ ಮಾಡಲಿಕ್ಕೆ ಭಾಳ ಆನಂದ ಆಗ್ತದೆ ಅವನು ಅವನು ಭರತನ ಗುಣಗಳು ನೋಡು ಎಂಥ ಗುಣಗಳು ಕೈ ಕೈ ಅಂದರೆ ತಾಯಿ ನಿಂದನೆ ಮಾಡಬೇಡ ಅದಾದಮೇಲೆ ಅವನಲ್ಲೊಂದು ಭಾಳ ಒಳ್ಳೆಯ ಇದನ್ನು ವ್ಯಾಖ್ಯಾನ ಮಾಡ್ತಾನೆ ಒಂದು ಮಂತ್ರ ಹೇಳ್ತಾನೆ ಅಂದರೆ ಶ್ಲೋಕ ಬರುತ್ತೆ ಸಂಸಾರಾಮ್ಯಸ್ಯ ವಾಕ್ಯ ವಾಖ್ಯಾನಿ ಪ್ರಿಯಾಣಿ ಮಧುರಾಣಿ ಚ ಯಾರ್ದು ಭರತನ ವಿಚಾರವಾಗಿ ರಾಮ ಹೇಳ್ತಾನೆ ಹೃದಯಾನಿ ಅಮೃತ ಕಲ್ಪಾನಿ ಮನಃ ಪ್ರಹ್ಲಾದಾನಿ ಚ ಏನು ಇದ್ದಾನೆ ಅಂದರೆ ಈ ಭರತನ ನೆನೆಸ್ಕೊಂಡ್ರೆ ಭರತನ ಮಾತುಗಳು ಯಾವ ಮಾತುಗಳು ಅವನು ಹೇಳ್ತಾ ಇದ್ದಾನೆ ಹೇಳಿ ಅಂದರೆ ಭರತ ಮತ್ತು ರಾಮನ ಮಿಲಾಪ ಆಗಬೇಕಾಗಿತ್ತಲ್ಲ ಅಲ್ಲಿ ಚಿತ್ರಕೂಟದಲ್ಲಿ ಆವಾಗ ಭರತ ಮಾತಾಡಿದನ್ನೆಲ್ಲ ನೆನಪು ಮಾಡ್ಕೊಂಡು ಸಂಸ್ಮ ಸಂಸ್ಮಾರಂಸ್ಯೆ ನನ್ನ ನೆನಪು ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಭರತನ ಮಾತುಗಳು ಅವನ ಮಾತುಗಳು ಇದ್ದಾಗ ನನಗೆ ಹೇಗೆ ಆಗ್ತಾಯಿದೆ ಅಂತಂದರೆ ಅದು ಹೃದಯಕ್ಕೆ ಅಮೃತ ನನ್ನ ಸೂರ್ಯಗೊಳ್ತಾ ಇದೆ ನನ್ನ ಹೃದಯ ಮನಸ್ಸು ಪ್ರಫುಲ್ಲವಾಗ್ತಾ ಇದೆ ಬೌನ ಮಾತುಗಳು ಪ್ರಿಯ ಮತ್ತು ಮಧುರ ಯಾವುದು ಪ್ರಿಯವೋ ಯಾವುದು ಮಧುರವೋ ನಮ್ಮ ಮನಸ್ಸು ಅದನ್ನು ಹಿಡ್ಕೊಂಡು ಹೋಗ್ತದೆ ಭರತನ ಮಾತುಗಳು ಆ ಥರದ್ದು ಅಂತಂದರೆ ಅವನ ಗುಣ ಹೇಗಿರಬೇಕು ವ್ಯಕ್ತಿತ್ವ ಹೇಗಿರಬೇಕು ರಾಮ ಉದ್ಧರಿಸ್ತಾ ಇದ್ದಾನೆ ಅಂತಂದರೆ ಅವನಿಗೆ ಭರತನ ಘನತೆ ಅಂದರೆ ಗುಣದ ಘನತೆ ಅದಕ್ಕೆ ನಾವು ಇಲ್ಲಿ ಇದನ್ನು ಬಹಳ ಗ ಗಮನಿಸಬೇಕಾದ ಅಂಶ ಅವನು ಶ್ರೀರಾಮಚಂದ್ರ ನನ್ನ ಹೃದಯ ಇದ್ದಾನೆ ಸ್ವಯಂ ಶ್ರೀರಾಮಚಂದ್ರ ಹೇಳ್ತಾನೆ ಮಧು ಅಮೃತ ಅಮೃತಕ್ಕೆ ಸಮಾನ ಪ್ರಿಯವಾದದ್ದು ಮಧುರವಾದದ್ದು ಮಾತುಗಳಲ್ಲಿ ಉಳ್ಳ ಭರತನ ಮಾತು ಅವನ ಬಗ್ಗೆ ಏನಾರಿದ್ದರೆ ಹೇಳಿ ಈ ತಾಯಿ ವಿಚಾರ ತರಬೇಡ ನಿಂದನೆ ನಿಂದನೆಂದು ತರಲೇಬೇಡವ ಅಂದರೆ ಇದು ರಾಮನ ಘನತನ್ನು ಹೇಗೆ ಎತ್ತಿಡ್ತಾ ಇದ್ದಾರೆ ವಾಲ್ಮೀಕಿ ಅದೇ ಪೀಠಕ್ಕೆ ಭರತನ್ನು ಎತ್ತಿ ಹೋಗ್ತಾ ಇದ್ದಾರೆ ಅದ್ರ ಮಧ್ಯ ಈ ಪರನಿಂದನೆ ವಿಚಾರದ ಗುಣದ ಮಹಾತ್ಮೆಯನ್ನು ಅಡಗಿದೆ ಅದಕ್ಕೆ ಇಲ್ಲಿ ಶ್ರೀಮಾತ ಗುಣಹೀನ ಅಂದರೆ ಮುಖ್ಯವಾಗಿ ನಮ್ಮಲ್ಲಿ ಭಾಳ ದೋಷ ಎಸ್ಪೆಷಲಿ ವೆನ್ ವಿ ಆರ್ ನಿ ಸೋಷಲ್ ಲೈಫ್ ಸಂಘದಲ್ಲಿ ಕೆಲಸ ಮಾಡಬೇಕಾದ್ರೆ ಇದು ಭಾಳ ಸಹಜವಾದಂಥ ಮಾತು ವೆರಿ ನ್ಯಾಚುರಲಿ ಅಥವಾ ಕ್ಯಾಶುಯಲಿ ವಿ ಇಲ್ಲಿ ಕಾಮೆಂಟ್ ಆನ್ ಅದರ್ಸ್ ಕಾಮೆಂಟ್ ಮಾಡಿದ್ರೆ ಒಂದು ರೀತಿ ಪರವಾಗಿಲ್ಲವೇನು ಹೋಗಿಲ್ಲ ಅದು ಕ್ರಿಟಿಸೈಸಿಸಮ್ ಈಸ್ ವೆರಿ ಬ್ಯಾಡ್ ದಟ್ಟು ನೆಗೆಟಿವ್ ಕ್ರಿಟಿಸಿಸಮ್ ಈಸ್ ಟೂ ಮಚ್ ಬ್ಯಾಡ್ ಆದ್ದರಿಂದ ಇಲ್ಲಿ ಈ ನಮ್ಮ ರಾಮನ ಮಾತು ಅರಣ್ಯ ಕಂಡ್ಲ ಭರತನ ನೆನಪಾಗಿ ನಾನು ಆ ಶ್ಲೋಕ ಬರ್ಕೊಂಬಂದೆ ಇಲ್ಲಿ ಹೇಳಬೇಕು ಅಂತ ಇದರ ಈ ಗುಣದ ಮಹಾತ್ಮೆ ಇನ್ನೊಂದು ಸ್ವಲ್ಪ ನಿಮ್ಗೆ ಹೇಳಬೇಕು ಅಂತಂದರೆ ನಿನ್ನೆ ನೆನ್ನೆ ನೆನ್ನೆ ಹೌದು ನೆನ್ನೆ ಒಂದು ಕಾಲೇಜಿಗೆ ಹೋಗಿದ್ದೆ ನಾನು ಈಗ ವಿದ್ಯೆ ಎಲ್ಲ ಡಿಗ್ರಿ ಕಾಲೇಜು ಬಿ ಬಿ ಎ ಬಿ ಕಾಮು ಎಮ್ ಕಾಮು ಎಮ್ ಬಿ ಎ ಈ ಥರ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಬ್ಬರು ಇದ್ದರು ನಾನು ಏನು ಮಾತಾಡ್ತಾ ಇದ್ದೆ ಆಗಿ ಈಗಿನ ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ ಬೇರೆ ಥರ ಇರ್ತಾರೆ ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಸ್ಟೂಡೆಂಟ್ಸ್ ಬೇರೆ ಥರ ಇರ್ತಾರೆ ನ್ಯಾಚುರಲಿ ಸ್ಪೀಕ್ ಸಹಜವಾಗಿ ಹೇಳೋದಾದರೆ ಆರ್ಟ್ಸು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಸೀರಿಯಸ್ನೆಸ್ ಕಡಿಮೆ ಮೆಜಾರಿಟಿ ಎಲ್ಲರೂ ಅಂತಲ್ಲ ನನ್ನ ಮೆಜಾರಿಟಿ ಅಂತ ಅರ್ಥ ಮಾಡ್ಕೋಬೇಕೋ ಅಪಾರ್ಥ ಮಾಡ್ಕೊಂಡ್ಬಿಡ್ಬೇಡಿ ಯಾರು ಇದ್ರೆ ಆಮೇಲೆ ನಾನು ಐ ಸ್ಪೀಕಿಂಗ್ ಮೆಜಾರಿಟಿ ಸೈನ್ಸ್ ಅವ್ರಿಗೆ ಈ ನೀಟು ಸಿ ಇ ಟಿ ಮತ್ತು ಈ ಕ್ಯಾಲ್ಕುಲೆಸ್ ಇಂಟಿಗ್ರೇಷನ್ ಗಟ್ಟಿಗೆ ಹಿಡಿದುಬಿಟ್ರೆ ಟೆನ್ಷನ್ ಇರ್ತದೆ ಸೆಕೆಂಡ್ ಪಿ ಸಿ ಎಕ್ಸಾಮಿನೇಷನ್ ಸ್ವಲ್ಪ ಇವರು ಸ್ವಲ್ಪ ಕಡಿಮೆ ಇರ್ತದೆ ಇರಲ್ಲ ಅಂತಲ್ಲ ಸ್ವಲ್ಪ ಕಡಿಮೆ ಟ್ಯೂಷನ್ಗೆ ಹೋಗಲ್ಲಲ್ಲ ಇವ್ರಿಗೆ ಮನೇಲಿ ಟೈಟ್ ಮಾಡಿಬಿಟ್ಟಿರ್ತಾರೆ ಟ್ಯೂಷನ್ ಸೆಕೆಂಡ್ ಪಿ ಸಿನಲ್ಲಿ ಅದರಿಂದ ನಾನು ಏನು ಗಮನಿಸ್ತೇನೆ ನಾನು ಮಾತಾಡೋತ್ತಿಗೆ ಏನು ಮಾಡ್ತೀನಿ ಯೂಜಲ್ ಆಗಿ ನಾನು ಸ್ವಾಮೀಜಿ ಫೈತ್ ಇನ್ ಒನ್ ಸೆಲ್ಫ್ ಆತ್ಮವಿಶ್ವಾಸದ ಬಗ್ಗೆ ಬಿಲೀಫ್ ಇನ್ ಒನ್ ಸೆಲ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಫಸ್ಟ್ ಆ್ಯಂಡ್ ಬಿನ್ ಥಿಂಗ್ ಬಿಲೀವ್ ಇನ್ ಎನಿಥಿಂಗ್ ಎಲ್ಸ್ ಲೇಟ್ರ್ ಆನ್ ಸ್ವಾಮೀಜಿ ಹೇಳೋಂಥ ವಾಕ್ಯ ಇದರ ಬಗ್ಗೆ ಮೂವತ್ತೆರಡು ನಿಮಿಷ ಅವ್ರು ಅರ್ಧ ಗಂಟೆ ಅಂದರೆ ಮೂವತ್ತೆರಡು ನಿಮಿಷ ಮಾತಾಡ್ತೀನಿ ಬಿಲೀವ್ ಇನ್ ಒನ್ ಸೆಲ್ಫ್ ಫಸ್ಟ್ ಇದು ಹೇಳಬೇಕಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಬಹುಶಃ ನೈಂಟಿ ನೈನ್ ಪರ್ಸೆಂಟ್ ಒಬ್ಬರೂ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಎ ಸಿ ಖುಷಿ ಇದೇನು ರಿಕ್ಲೈನಿಂಗ್ ಸೀಟು ಆರಾಮಾಗಿ ಕೂತಿದ್ದಾರೆ ಒಂದಷ್ಟು ಜನ ಮಲಗಿದ್ರು ಸ್ವಲ್ಪ ಬೈದೆ ಬೈಯೋದು ನನ್ನ ಸಹಜ ಧರ್ಮ ಕಡಿಮೆ ಮಾಡಿಕೊಂಡಿರ್ತೀನಿ ಸ್ವಲ್ಪ ವೇಸ್ಟೆಲ್ಲ ಇರ್ತಾರಲ್ಲ ಅದರಿಂದ ಅವಾಗ ನನಗೆ ಇದೆಲ್ಲ ನಾನು ಹೇಳ್ತಾ ಇದಕ್ಕೆ ಪ್ಯಾರಲ್ಲಾಗಿ ನನಗೆ ರಾಮನ ನೆನಪಾಗ್ತಾಯಿತ್ತು ಜೊತೆ ಜೊತೆಗೆ ಅವರಿಗೆ ಬೈತಾಯಿದ್ದಾಗ ಯಾಕೆ ನೆನಪಾಗ್ತಾ ಇತ್ತು ನಾವು ಸ್ಪೀಕಿಂಗ್ ಸೈನ್ಸ್ ಸೈನ್ಸ್ ಏನು ಹೇಳುತ್ತೆ ಗೊತ್ತೇನೋ ಸ್ವಲ್ಪ ಈ ಪ್ಲಾಸಿಬೋ ನೌಸಿಬೋ ಎಫೆಕ್ಟ್ ಬಗ್ಗೆ ನಾನು ಹೇಳ್ತಾಯಿದ್ದೆ ಪ್ಲ್ಯಾಸಿಬೋ ಎಫೆಕ್ಟ್ ಅಂದರೆ ಏನು ಈಗ ನನ್ನಲ್ಲಿ ಸಕಾರಾತ್ಮಕ ಭಾವನೆಗಳ ಮೇಲೆ ಶ್ರದ್ಧೆ ಇದ್ದರೆ ಅದೇ ರೀತಿಯಾದ ಶರೀರ ರಚನೆ ಆಗ್ತದೆ ಅನಾರೋಗ್ಯ ಇದೆ ಅಂತ ಇಟ್ಕೊಳ್ಳಿ ನನಗೆ ಅನಾರೋಗ್ಯ ಇಲ್ಲ ನಾನು ರೋಗ ಆರೋಗ್ಯವಂತನಾದವನು ಅಂತ ನಾವು ಚಿಂತನೆ ಮಾಡ್ತಾಯಿದ್ರೆ ಶರೀರ ಗುಣಮುಖ ಆಗ್ತದೆ ಮೆಡಿಸಿನ್ಸ್ ಬೇಕಾಗಿಲ್ಲ ಅದು ಇವತ್ತು ಮಾಡರ್ನ್ ಸೈನ್ಸ್ ಹೇಳ್ತಾ ಇದೆ ಸರ್ಜರಿಗೂ ಬಂದಿದೆ ನೌಸಿಬೋ ಅಂದ್ರೇನು ಏನು ಈಗ ನನಗೆ ಕೆಟ್ಟ ಕೆಲಸದಲ್ಲಿ ವಿ ನನಗೆ ಶ್ರದ್ಧೆ ಶ್ರದ್ಧೆ ಅಂತ ಹೇಳ್ಬೇಕಲ್ಲ ನಂಬಿಕೆ ಅಂತ ಹೇಳಬೇಕು ಈಗ ಟೆರರಿಸ್ಟ್ ಇದಾರಲ್ಲ ನಾಲ್ಕು ಜನ ಕೊಲ್ಲೋದೇ ಆತನ ನಂಬಿಕೆ ನಾನು ಯಾರನ್ನು ಬೇಕಾದ್ರೂ ಕೊಲ್ಲಬಲ್ಲೆ ಅದು ಪ್ಲ್ಯಾಸಿಬೋ ಅಲ್ಲ ನೌಸಿಬೋ ಸಕಾರಾತ್ಮಕ ಭಾವನೆಗಳ ಮೇಲೆ ಶ್ರದ್ಧೆ ಇಳ್ಳುವುದು ಪ್ಲಾಸಿಬೋ ನಕಾರಾತ್ಮಕದ ಭಾವನೆಗಳ ಮೇಲೆ ಶ್ರದ್ಧೆ ಇಡುವುದು ನೌಸಿಬೋ ಪ್ಲಾಸಿಬೋ ಎಫೆಕ್ಟ್ ಇದನ್ನು ಹೇಳ್ತಾ ಇದ್ದರೂ ಮಕ್ಕಳು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ ಇಟ್ ಈಸ್ ಅ ಸೈನ್ಸ್ ವಿತ್ ಎಕ್ಸ್ಪಿರಿಮೆಂಟ್ಸ್ ಇನ್ ಮಾಡ್ರನ್ಸ್ ಮೆಡಿಕಲ್ ಸೈನ್ಸು ಕೋಟ್ ಮಾಡಿ ಹೇಳ್ತಾ ಇದ್ದೇನೆ ನನಗೆ ಎಲ್ಲ ಇಲ್ಲ ಇವರು ರಾಮನ ಗುಣಗಳಿಗೆ ಯಾವತ್ತು ಬರ್ತಾರಪ್ಪ ಇವರು ದೇ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಎಕ್ಸ್ಟರ್ನಲ್ ಸೈನ್ಸ್ ಒಂದು ವಿಜ್ಞಾನವನ್ನು ಅರಿಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ನನಗೆ ಆಗ ಅರ್ಥ ಆಯಿತು ಇವರು ಗುಣದ ಮಹಾತ್ಮೆ ಎಂದಿಗೆ ಅರಿತಾರೋ ಇವ್ರ ವ್ಯಕ್ತಿತ್ವ ಎಲ್ಲ ಇದು ಈ ಸಮಾಜ ಅದ್ರಲ್ಲಿ ಅವ್ರಿಗೆ ಏನಾಗ್ತಾರೋ ಈ ಜಗತ್ತು ನಮ್ಗೆ ಸಂಬಂಧ ಇಲ್ಲೇ ಬಿಡಿ ಅವ್ರು ಹೆಂಗಾದಿರಲಿ ನನ್ನ ಕರ್ಮ ನಾನು ಮಾಡಿ ಬಂದಿದ್ದೇನೆ ಶ್ರದ್ಧೆಯಿಂದ ಹೇಳೋದು ಹೇಳಿದ್ದೀನಿ ಕೇಳೋರು ಕೇಳೋದ್ರೆ ಬಿಟ್ಟವ್ರು ಬಿಡಲಿ ನಮಗೇನಾಗಬೇಕು ಆದರೆ ಅದಕ್ಕೆ ಇಲ್ಲಿ ಏನಾಗ್ತದೆ ಅಂತಂದರೆ ಇದು ಹೇಳ್ತಾ ಇದ್ದಾಗ ನನ್ನ ಗಮನ ಏನಾಯಿತು ಇವರಿಗೆ ಇಷ್ಟು ವಿಚಾರ ಫಸ್ಟ್ ಆಫ್ ಆಲ್ ದೇ ಆರ್ ನಾಟ್ ಇಂಟ್ರೊಡ್ಯೂಸ್ ಟು ಸಚ್ ಥಿಂಗ್ಸ್ ಈವನ್ ಆಫ್ ದಿ ಇಂಟ್ರಡಕ್ಷನ್ ದೇ ಆರ್ ಆರ್ ಅನೇಬಲ್ ಟು ಇಂಬೈ ದ ಕಾನ್ಸೆಪ್ಟ್ ದೆನ್ ವಾಟ್ ಅಬೌಟ್ ಅವರ್ ಸ್ಪಿರಿಚುವಲ್ ಹೆರಿಟೇಜ್ ಸೈನ್ಸ್ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ ಏನು ಸ್ಪಿರಿಚುಯಾಲಿಟಿ ಏನು ಕತೆರಿ ಅವಾಗ ನನಗೆ ಅದಕ್ಕೆ ಪ್ಯಾರಲಾಗಿ ಥಾಟ್ಸ್ ಏನು ಬಂತು ಉಪನ್ಯಾಸ ಮಾತಾಡ್ತಾ ಇರ್ತಾನೆ ಉಪನ್ಯಾಸ ಆದಮೇಲೆ ನನಗೆ ಅರ್ಧ ದಿವಸಗಳು ಇದೇ ಓಡ್ತಾ ಇರ್ತೇ ತಳು ಪ್ಯಾರಲಾಗಿ ಏಕೆಂದರೆ ನನ್ನ ದೋಷ ಏನು ನಾನು ಹೇಗಿದ್ದೆ ಇದೇನು ನನ್ನಿಂದ ತಪ್ಪಾಯಿತ ಅಂದರೆ ಏನು ಇನ್ ದ ವಾಟ್ ಸೆನ್ಸ್ ಹೌ ಟು ಎವಾಲ್ವ್ ಅನ್ನೋ ವಿಚಾರವಾಗಿ ನನಗೆ ಬರ್ತಾ ಹೋಗ್ತಾ ಇರ್ತೆ ಅವಾಗ ನನಗೆ ಆಚಲೇಜು ಬಂತು ಈ ಗುಣಗಳನ್ನು ನಾವು ಬೆಳೆಸ್ಕೋಬೇಕು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅಂತ ಎಷ್ಟು ಬರ್ತೇವೆ ಎಷ್ಟು ಮಾಡಿದರೂ ಕೂಡ ವ್ಯಕ್ತಿ ಬದಲಾವಣೆ ಆಗುವುದು ಎಷ್ಟು ಕಷ್ಟ ಯಾಕೆ ಅಂದರೆ ಈ ವಚನವೇದ ನಾಲ್ಕನೇ ಅಧ್ಯಾಯ ಇದೆ ಗೃಹಸ್ಥರಿಗೆ ಬುದ್ಧಿವಾದ ಅಂತ ಒಂದು ಅಧ್ಯಾಯ ಇದೆ ವಚನವೇದ ನಾಲ್ಕನೇ ಚಾಪ್ಟರ್ದು ಅದರಲ್ಲಿ ಶ್ರೀರಾಮಕೃಷ್ಣರು ನಾವು ಕಳೆದ ಬಾರಿ ಸೇವಾ ಟ್ರಸ್ಟಲ್ಲಿ ಓದಬೇಕಾದ್ರೆ ಈ ವಾಕ್ಯ ಬಂತು ಏನು ವಾಕ್ಯ ಬಂತು ಹೇಳಿ ಶರೀರದಲ್ಲಿ ತಾನು ಏನಿದೆ ರಕ್ತ ಮಾಂಸ ಕೊಬ್ಬು ಮಲ ಮೂತ್ರ ಅದರ ಮೇಲೆ ಯಾಕೆ ಮೋಹ ವಿಚಾರ ಮಾಡಿ ನೋಡು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ವಿಚಾರ ಮಾಡಿ ನೋಡು ಈ ಶರೀರದಲ್ಲಿ ಏನಿದೆ ಏನೂ ಇಲ್ಲ ಅಂತ ಅದಕ್ಕೆ ನಂಗೆ ಆಲೋಚನೆ ಏನು ಎಷ್ಟು ಆಲೋಚನೆ ಏನು ಏನೂ ಆಗೋದಿಲ್ಲ ಆದರೆ ಶ್ರೀರಾಮಕೃಷ್ಣ ಆಚ ಆಲೋಚನೆ ಮಾಡಕ್ಕೆ ಹೇಳಿಲ್ವಾ ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ಭಾವ ಮರ್ಮಂಗಳ ಹೇಳುವಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ ಯಾರಿಗೆ ಬರ್ತಾರೆ ಯಾವ ವಚನವೇದ ಓದಿದ್ದು ಬರ್ತದೆ ಬರಲ್ಲ ಅಂತ ನಾನು ಹೇಳ್ತಾ ಇದನ್ನೆಲ್ಲ ಇಫ್ ಇಟ್ ಇಸ್ ನಾಟ್ ನಾನು ಹೇಳ್ದಲ್ಲ ಒಂದು ಸೈನ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ರಿಸೆಪ್ಟಿವಿಟಿ ಇರೋದಿಲ್ಲ ಇನ್ನೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುಣದ ಬಗ್ಗೆ ನಾವೇನಾದರೂ ತಿಳ್ಕೊಬೇಕು ಅಂತಂದರೆ ಯಾವ ಮಟ್ಟದ ಗುಣವನ್ನು ನಾನು ಹೇಳ್ಕೊಳ್ಳೋಕ್ಕೆ ಆ ಸೆನ್ಸಿಟಿವಿಟಿ ಬೇಕು ಅವರು ಈ ಯಾವುದು ನಾನು ಇದನ್ನು ಹೇಳ್ತಾ ಇದ್ನಲ್ಲ ಅವ್ರಿಗೆಲ್ಲ ವರ್ಣಸರಿಗೆ ನಾವು ವಿಚಾರ ಮಾಡ್ತೀವಿ ಏನೋ ಈ ಶರೀರದಲ್ಲಿ ಏನಿದೆ ಹೌದು ಕಾನ್ಷಿಯಸ್ ಆಗಿ ನಾನು ಎಚ್ಚರ ಸ್ಥಿತಿಯಲ್ಲಿ ಇದ್ದಾಗ ಇದೆಲ್ಲ ಅನ್ವಯ ಆಗ್ತದೆ ಸಬ್ ಕಾನ್ಷಿಯಸ್ ಸ್ಟೇಟ್ಗೆ ಹೋದಾಗ ಮಲ್ಕೊಂಡಾಗ ಆವಾಗ ಅಲ್ಲಿ ನಿಮ್ಮ ಕಾನ್ಷಿಯಸ್ ಆಗಿ ಏನು ಆಲೋಚನೆ ಮಾಡಿದ್ದೂ ಕೂಡ ಅಲ್ಲಿ ವ್ಯವಹಾರಕ್ಕೆ ಬರೋದಿಲ್ಲ ಸ್ವಪ್ನ ಬೀಳ್ತಾ ಇದೆ ಅಲ್ಲಿ ವಿಲ್ ಪವರ್ ಆ್ಯಕ್ಟ್ ಮಾಡಲ್ಲ ಅಲ್ಲಿ ಹೌದು ತಾನೆ ಆಗ ನೀನು ವಿಚಾರ ಮಾಡಲಿಕ್ಕಾಗ್ತದ ಅಲ್ಲಿ ಶರೀರದಲ್ಲಿ ತಾನೇ ಏನಿದೆ ವಿಚಾರ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಹಾಗಾದರೆ ಈ ಶ್ರೀರಾಮಕೃಷ್ಣ ವಿಚಾರ ಮಾಡು ಅಂತ ಹೇಳಿದಾರಲ್ಲ ಅಲ್ಲಿ ಇದೆಲ್ಲವೂ ಕೂಡ ಗುಣಹೀನಕ್ಕೆ ಸೇರಿಸ್ಕೋಬೇಕು ಎಷ್ಟೋ ನೀವು ಹೇಳಿದ್ರೆ ಏನು ಸ್ವಾಮಿಗಳು ಇಷ್ಟೊಂದು ಹೇಳ್ತಾ ಇದೆ ಎರಡು ವಾರ ಆಯಿತು ಗುಣಹೀನ ಬಿಟ್ಟೆ ಹೋಗ್ತಾಯಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ಇದ್ರ ಬಗ್ಗೆ ಗಹನವಾಗಿ ಇಳಿಯಬೇಕು ಅಂತ ನನ್ನ ಒಂದು ಅಭಿಲಾಷೆ ಯಾಕಂದರೆ ನನಗೂ ಇದೆಲ್ಲ ಒಂದು ಸ್ಟ್ರೈಕಿಂಗ್ ಪಾಯಿಂಟ್ಸು ಇದನ್ನೆಲ್ಲ ನನಗೆ ಒಂದೊಂದು ವಾಕ್ಯನ ಯಾವಾಗಲೂ ಒಂದು ಮನಸ್ಸಲ್ಲಿ ಒಂದು ಪ್ಯಾರಲ್ಲಾಗಿ ಇಟ್ಕೊಂಡಿರ್ತೀನಿ ಇಲ್ಲಾಂದ್ರೆ ಜೀವನ ಭಾಳ ಕಷ್ಟ ಇದೆ ಅದಕ್ಕೆ ಭಾವಮರ್ಮಂಗಳ ಹೇಳುವಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ ಡಿ ವಿ ಜಿದ ನೆನಪಾಯ್ತು ನನಗದು ಎಷ್ಟು ಸತ್ಯ ನೋಡಿ ಅದಕ್ಕೆ ಶ್ರೀರಾಮಕೃಷ್ಣ ಯಾಕೆ ವಿಚಾರ ಮಾಡು ವಿಚಾರ ಮಾಡು ವಿಚಾರ ಮಾಡು ಅಂತ ಯಾವ ರೀತಿಯ ವಿಚಾರ ಶ್ರೀಮಾತೆಯವರು ಅವ್ನಿಗೆ ಹೇಳ್ತಾರೆ ಸ್ವಾಮಿ ಗುಣೇಶ ಅಂದ್ರಿಗೆ ಅರೂಪ ಅಂದ್ರಿಗೆ ಹೇಳ್ತಾರೆ ಅನ್ಸುತ್ತೆ ನೋಡಿ ಯಾವಾಗಲೂ ಎರಡು ಭಾಗ ಮಾಡ್ಕೋದ್ವಿ ವಚನ್ ವೇದರು ಶ್ರೀರಾಮಕೃಷ್ಣ ಹೇಳಿದ್ರೆ ಶ್ರೀಮಾತೆ ಎರಡು ಭಾಗ ಮನ್ಸು ಮಾಡಿ ಒಂದು ಯಾವಾಗಲೂ ವಿಟ್ನೆಸ್ ಆಗಿ ನೋಡ್ತಾ ಇರಬೇಕಂತೆ ಯಾವ ಎಲ್ಲಿವರೆಗೂ ನೋಡ್ತಾ ಇರಬೇಕು ಅದೇನು ಮಾಡಬಾರ್ದು ಕೆಲಸ ಮಾಡ್ತಾಯಿದ್ರೆ ಇದು ಆವಾಗ ಮಟ್ಕಿ ಮಟ್ಕಿ ಮಾತೆಯವರು ಹೇಳೋದು ತಲೆ ಮೇಲೆ ಹೊಡೆದು ಹೊಡೆದು ಹೇಳ್ತಾರೆ ಕೆಳ ಮನ್ಸಿಗೆ ಮಾಡಬೇಡ ಮಾಡಬೇಡ ಅಂತ ಆದರೆ ಶ್ರೀರಾಮ್ ಮಾತೆಯವರು ಇನ್ನೊಂದು ಮುಂದೆ ಹೆಜ್ಜೆ ಹೇಳ್ತಾರೆ ಎಷ್ಟೋ ಸಲ ಕೆಲವು ಅಭ್ಯಾಸಗಳು ಪೂರ್ವಜನ್ಮದಿಂದ ಬಂದಿರುತ್ತೆ ಎಷ್ಟೇ ಹೇಳಿದ್ರು ಅದು ಬಿಡೋದಿಲ್ಲ ಆಗೇನು ಮಾಡೋ ಶರಣಾಗತ ಸೇವಕ ತೋಷರು ಶ್ರೀಮಾತೆಯವರು ಹೇಳ್ತಾರೆ ಇದು ನಿನ್ನಿಂದ ಆಗಲ್ಲ ಅಂತ ಅರ್ಥ ಆದಾಗ ರಾಮಕೃಷ್ಣ ಪಾದನ ಗಟ್ಟಿಗೆ ಹಿಡ್ಕೋ ವಿಚಾರ ಬರಲ್ಲ ಅದಕ್ಕೆ ವೆನ್ ಆರ್ಡಿನರಿ ಸೈನ್ಸ್ ನನಗೆ ಭಯ ಏನಾಗಿದ್ದು ಅಂತಂದರೆ ವೆನ್ ಆರ್ಡಿನರಿ ಸೈನ್ಸ್ ವಿ ಹ್ಯಾವ್ ಸ್ಟಡಿ ಟ್ವೆಂಟಿ ಒನ್ ಇಯರ್ಸ್ ನಾನು ಹೇಳಿದೆ ವಾಟ್ ಐ ಸ್ಟಡಿಡ್ ಇನ್ ಫಸ್ಟ್ ಚಾಪ್ಟರ್ ಸೈನ್ಸ್ ನಾನು ಹುಡೂರು ಟೆಂತ್ ಸ್ಟ್ಯಾಂಡರ್ಡ್ ನೆನಪಿದೆ ಕೇಳಿದೆ ನಾನು ಏಯ್ಟಿ ನೈನಲ್ಲಿ ಎಕ್ಸಾಮಿನೇಷನ್ ಬರೆದಿದ್ದು ನನಗೆ ನೆನಪಿದೆ ಫಸ್ಟ್ ಚಾಪ್ಟರ್ ಆಫ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಟ್ರಿಸಿಸ್ ಇದನ್ನೆಲ್ಲ ಆಲ್ಜಿಬ್ರಲ್ಲಿ ವರ್ಕೌಟ್ ಮಾಡಿದ್ದು ತಾನೆ ಅವು ಹೆಚ್ಚಿಗೆ ಮಾರ್ಕ್ಸ್ ಏನು ಬರಲಿಲ್ಲ ಆದರೆ ಓದಿದ್ದು ಸ್ವಲ್ಪ ನೆನಪಿದೆ ಅದಕ್ಕೆ ನಿಮಗೆಲ್ಲ ನಾವು ಇಲ್ಲಿ ನಾವು ಸೈನ್ಸ್ ಅಲ್ಲ ಅಂದರೆ ಟೆಂತ್ವರೆಗೂ ಸೈನ್ಸ್ ಸ್ಟೂಡೆಂಟ್ಸ್ ತಾನೆ ನೀವೆಲ್ಲ ಪಿ ಯು ಇಂದ ಬೇರೆ ಆಗಿದೆ ಅದರಿಂದ ನಾವು ಯಾವುದನ್ನು ನನ್ನ ಜೀವನ ಹೊಟ್ಟೆ ಹಿಟ್ಟಿಗೆ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಕಷ್ಟಪಟ್ಟು ಭಯ ಪಟ್ಕೊಂಡು ಓದಿದ್ದೇ ಒಳಗಿಳಿಲಿಲ್ಲ ಅಂದರೆ ಈ ವಿಚಾರಗಳು ಒಳಗಿಳಿಯೋದಿಲ್ಲ ಬರೀ ವಿಚಾರದಿಂದ ಅದಕ್ಕೆ ದೇರೋ ಡೀಪರ್ ಲೆವೆಲ್ಸ್ ಬೇಕಿದ್ರೆ ಮುಂದುವರಿಸ್ಕೊಳ್ಳಿ ಆದ್ದರಿಂದ ನಾನು ನಿಮ್ಮ ಗಮನ ತರಿಸ್ತಾ ಇದ್ದೀನಿ ಅಷ್ಟೇ ಇದು ಏನು ಎತ್ತ ಅದು ಅವ್ರಿಗೆ ಬೇಕಾದವ್ರು ವಿಚಾರ ಮಾಡ್ಕೋಬೇಕಷ್ಟೇ ಹಾಗಾದರೆ ಗು ಇದನ್ನು ಗುಣಗಳನ್ನು ಒಳಗಡೆ ತೊಗೋಬೇಕು ಇನ್ನೂ ಎಷ್ಟು ಹೋಗ್ಬೇಕು ಹೇಗೆ ಮಾಡ್ಕೋಬೇಕು ನಮ್ಮಲ್ಲೇ ಕೆಲವರೆಲ್ಲ ಬರ್ತಿದ ನಂಗೆ ಖುಷಿ ಆಗ್ತದೆ ಅವ್ರೇನು ಮಾಡಿ ಕೆಲವರಿಗೆ ಏನು ಶ್ರದ್ಧೆ ಗೊತ್ತಾ ಯಾವುದ್ರ ಬಗ್ಗೆ ಈ ಬೆಳಗಿನ ಜಾವ ಜಪ ಇದೆಯಲ್ಲ ಗಹನಾಂಜಿ ಮಹಾರಾಜ್ ಕೂಡ ನಿಮ್ಗೆ ಉಪಾಸನಾ ಪದ್ಧತಿ ಪುಸ್ತಕ ಇದೆಯಲ್ಲ ಇಟ್ ಲುಕ್ಸ್ ವೆರಿ ಆರ್ಡಿನರಿ ಕೆಲವರು ಕಳ್ಕೊಂಡೇ ಬಿಟ್ಟಿರಬಹುದು ಕಳ್ಕೊಂಡಿದ್ದೀರಿ ಅದು ನನಗೂ ಗೊತ್ತಿದೆ ಹುಡ್ಕೊಂಡು ಆಫೀಸಿಗೆ ಬರ್ತೀರಿ ಇದೆಯಾ ಅವ್ರದ್ದು ಇದೆಯಾ ಗುರುಗಳದ್ದಿದೆಯಾ ಈ ಗುರುಗಳದ್ದಿದೆಯಾ ಅಂತ ಕೆಲವರು ಅದ್ರದ್ದು ನೆಸಸಿಟಿ ಫೀಲ್ ಮಾಡಲ್ಲ ಓದಿದ್ದು ಅವತ್ತೇನೋ ಹೇಳಿದ್ರು ಸ್ವಾಮಿಗಳು ನೆನಪಿದೆ ನಾನು ಕೆಲವೆಲ್ಲ ಇನ್ಸ್ಟ್ರಕ್ಷನ್ಸ್ ಈಗ ನಾನು ಹೋಗೋತ್ತಿ ನೋಡ್ತಿರ್ತೇನೆ ಆಕಳಿಸ್ತಾ ಇರ್ತಾರೆ ಪಾಪ ಹೊಸ ಉಪಾಸದಿಂದ ಬನ್ನಿ ಅಂತ ಹೇಳಿರ್ತೀವಿ ಅವರು ಆಕಳಿಸ್ತಿರ್ತಾರೆ ಒಳಗಡೆ ಉರಿಯತ್ತೆ ಅದು ಏನು ಮಾಡೋದು ಶ್ರೀರಾಮಕೃಷ್ಣ ಕಾರ್ಯಕ್ರಮಕ್ಕೆ ಕೂರಿಸಿದ್ದಾರೆ ನಾವು ಏನು ಮಾಡೋಕ್ಕಾಗುತ್ತೆ ಅದು ಪ್ರೇರಾಲ್ ಬೈಯೋದು ಬೇಡ ಅಲ್ಲ ಪಪ್ಪ ಬಂದೇ ಇರೋದು ನಿಮ್ಮಂಥ ದೀಕ್ಷೆಗೆ ಅದು ಕಷ್ಟ ಆಗಿಬಿಡ್ತದೆ ಅದಕ್ಕೆ ಗಹನಾಂಜಿ ಮಹಾರದ್ಗೆ ಒಬ್ಬರು ಅವರು ಶಿಷ್ಯರೇ ಸ್ವಾಮೀಜಿ ನನ್ನ ಉಪಾಸನ ಪದ್ಧತಿ ಕಳೆದು ಹೋಯಿತು ಅಂತ ಹೇಳಿದರು ಇಟ್ ಈಸ್ ಅ ಶೇಮ್ ಆನ್ ಯುವರ್ ಪಾರ್ಟ್ ಅಂದರು ಇಟ್ ಈಸ್ ಅ ಶೇಮ್ ಆನ್ ಯುವರ್ ಪಾರ್ಟ್ ಉಪಾಸನಾ ಪದ್ಧತಿ ನಾವು ಹ್ಯಾ ಹೇಳ್ಕೊಟ್ಟಿದ್ದೀವಿ ಅಂದರೆ ಇಟ್ ವಿಲ್ ಲೀಡ್ ಟು ಗಾಡ್ ರಿಯಲೈಸೇಷನ್ ಇಟ್ ಲಿಕ್ಸ್ ವೆರಿ ಸಿಂಪಲ್ ನಮ್ಮ ಮಠದಲ್ಲಿ ಅದೊಂದು ಪ್ರಾಬ್ಲಮ್ ತುಂಬ ಸಿಂಪಲ್ ಆಗಿದೆ ಏನು ಗೊತ್ತಾಗೋದಿಲ್ಲ ಇಟ್ ಲುಕ್ಸ್ ವೆರಿ ಸಿಂಪಲ್ ಬಟ್ ಇಟ್ ಶುಡ್ ಬಿ ಯು ಶುಡ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಪದ್ಮದಲ್ಲಿ ಧ್ಯಾನ ಮಾಡಿ ಗುರುನ ಸಹಸ್ರ ತೊಗೊಂಡೋಗಿ ಮತ್ತೆ ಭಗವಂತನ ಕೆಳಗಡೆ ಕರ್ಕೊಂಡ್ಬನ್ನಿ ಸ ಪದ್ಮ ಬಿಳಿ ಗುರುನ ಆಮೇಲೆ ಕೆಲವರು ಭೂತೇಶಾಂಜಿ ಮಹಾರಾಜು ಗುರು ಮತ್ತು ಇಷ್ಟ ಇಬ್ಬರನ್ನು ಒಟ್ಟಿಗೆ ಇಟ್ಕೊಂಡು ಧ್ಯಾನಿಸಿ ಅಂತ ಹೇಳಿದ್ದಾರೆ ಆದರೆ ಬೇರೆ ಗುರುಗಳು ಇಲ್ಲ ಈ ಗುರುವನ್ನು ಇಷ್ಟದಲ್ಲಿ ಲೀಲೆ ಮಾಡಿ ಗುರುನ ಮಾತ್ರ ಇಟ್ಕೊಂಡು ಧ್ಯಾನಿಸಿ ಮಂತ್ರವನ್ನು ಮುಂದುವರಿಸಿ ಅವನ ರೂಪ ಧ್ಯಾನ ಮಾಡಿ ಅಂತ ಹೇಳ್ತಾರೆ ಈ ಕ್ರಮಕ್ಕೆ ರಾಮಕೃಷ್ಣ ಅನುಭೂತಿಯ ಆಧಾರವೇ ಈ ಕ್ರಮ ಆ ಥರನ ಈ ಕ್ರಮವನ್ನು ನಿಷ್ಠೆಯಿಂದ ಮಾಡಿದರೆ ಸಾಕ್ಷಾತ್ಕಾರ ಕೊಂಡೊಯ್ತದೆ ಇಟ್ಸ್ ಶೇಮ್ ಆನ್ ಯುವರ್ ಪಾರ್ಟ್ ಯು ಹ್ಯಾವ್ ನಾಟ್ ಮೇಂಟೈನ್ ದ ಉಪಾಸನ ಬುಕ್ ಲೆಟ್ ವಿಚ್ ಯಾವ್ ಈವನ್ ಅದೇ ಕಾಲ್ ಕೆಳಗೆ ಅಲ್ಲಿ ಬೆಳಗಡೆ ಕೂತು ಅವ್ರು ಕೂತು ಅದು ನಮ್ಮ ಕೂತು ಅಭ್ಯಾಸ ಇರಲಲ್ಲ ಬೆಳಗ್ಗೆ ಏಳು ಗಂಟೆ ಕರ್ಕೊಂಡು ಹೋಗ್ಬಿಟ್ರೆ ಹನ್ನೊಂದು ಹನ್ನೊಂದುವರೆವರೆಗೂ ಕೂತಿರ್ತಾರೆ ಕೂತಿರ್ತಾವೆ ಮೈಕೈ ನೋವು ಆ ಕಾಲ ಮೇಲೆ ಆ ಉಪಾಸನ ದುಳಿತಿರ್ತಾನೆ ಅಲ್ಲೇ ಇರ್ತಾರೆ ಗುರು ಪೂಜೆಗೆ ಎದ್ದು ಬರ್ತಾರೆ ಆವಾಗ ಅದು ಎಲ್ಲೋ ಬಿಸಾಕ್ತಾನೆ ಹೇಗೆ ಹೇಳ್ಕೊಡೋದೈತಿ ನಲ್ಲಿಗೆ ಯಾರೀ ಹೇಳ್ಕೊಡೋದು ನಿಮ್ಗೆ ಒಂದನೇ ಕ್ಲಾಸವ್ರು ಯಾರು ಇಲ್ಲಲ್ಲ ಇಲ್ಲಿ ದೇರ್ ಆರ್ ಸೋ ಮೆನಿ ಸೀರಿಯಸ್ ಥಿಂಗ್ಸ್ ವಿಚ್ ಯು ಡೋಂಟ್ ಗೀವನ್ ಮೀನ್ ಮನಸ್ಸಿಗೆ ತಗೊಳ್ಳೋದಿಲ್ಲ ಅದರಿಂದ ಇಲ್ಲಿ ಗುಣಹೀನ ಸುತಾನ್ ಅಪರಾಧ ಯುತಾನ್ ತುಂಬ ಗಹನವಾದ ವಿಚಾರ ಅದು ಕೃಪಯಾದ್ಯ ಸಮುದ್ಧರ ಮೋಹಗತಾಮ ಈ ಮೋಹಗಳಿಂದ ತೆಗೆಯಮ್ಮ ಈ ಇಲ್ಲ ಅಂತಂದರೆ ಇದು ನಮಗೆ ಅದಕ್ಕೆ ಎಲ್ಲ ಗುರುಗಳು ಈ ಪದ್ಧತಿಯಲ್ಲಿ ಭಾಳ ಶ್ರೇಷ್ಠತೆಯನ್ನು ಕೊಡಬೇಕು ಅಂತ ಈ ದೃಷ್ಟಿಯಿಂದ ಕೆಲವು ಭಕ್ತರು ನಾನು ಕಂಡು ಕೆಲವರಿಗೆಲ್ಲ ಏನಾಗಿದೆ ಗೊತ್ತೇನೋ ಬೆಳಗ್ಗೆ ಏಳು ಏಳುವರೆಗೆ ಆಫೀಸ್ಗೆ ಹೋಗಬೇಕು ಬೆಳಗ್ಗೆ ಎರಡೂವರೆಗೆ ಎದ್ದು ಅವರ ಉಪಾಸನೆ ಎಲ್ಲ ಮುಗಿಸಿಕೊಂಡು ಆಫೀಸಿಗೆ ಹೋಗ್ತಾರೆ ಜಯಂತ್ ದಿಸೈಲಿ ಐದು ಗಂಟೆಗೆ ನಮ್ಮ ಕೆಲಸ ವಾಲಂಟಿಯರ್ಸ್ಗೆ ಅದು ಶ್ರೈನ್ ವಾಲಂಟಿಯರ್ಸ್ಗೆ ಐದು ಗಂಟೆಗೆ ಕೆಲಸ ಪ್ರಾರಂಭ ಆಗ್ತದೆ ಅವ್ರು ಐದು ಗಂಟೆಗೆ ಬರಬೇಕಂದ್ರೆ ಎರಡೂವರೆಗೆ ಎದ್ದು ಎಲ್ಲ ಉಪಾಸನ ಪದ್ಧತಿ ಮಾಡಿಕೊಂಡು ಐದು ಗಂಟೆಗೆ ಇಲ್ಲಿ ಸೇವೆಗೆ ಸಿದ್ಧರಾಗಿರ್ತದೆ ಎಲ್ಲರೂ ಅಲ್ಲ ಕೆಲವರು ಇನ್ನು ಕೆಲವರು ಇದ್ದಾರೆ ಅವರ ಮಾತಾಪಿತೃ ಸೇವೆ ಮಾಡಬೇಕು ಹೇಳಿ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ತಮ್ಮ ಉಪಾಸನೆ ಮಾಡಿ ಅಡುಗೆ ಮಾಡಿ ತಿಂಡಿ ಮಾಡಿ ಅವರಿಗೆ ಕೊಟ್ಟು ಎಂಟು ಗಂಟೆಗೆ ಕೆಲಸಕ್ಕೆ ಹೋಗಿ ರಾತ್ರಿ ಬಂದು ತಮ್ಮ ತಾಯಿ ತಂದೆ ಸೇವೆ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಮಲಗ್ತಾರೆ ಕನಿಷ್ಠ ಪಕ್ಷ ಮೂರು ನಾಲ್ಕು ಗಂಟೆ ಕೂಡ ಮಲಗಲ್ಲ ಕೆಲವರು ಇದ್ದಾರೆ ಇಲ್ಲಿ ಭಕ್ತರು ಹೆಸರು ಕೆಳಕ್ಕೆ ಹೋಗ್ಬಿಡಿ ಯಾ ಅವ್ರಿಗೆ ಯಾಕಂದರೆ ಗುರುಗಳ ಕೊಟ್ಟ ಮಂತ್ರಲ್ಲ ಅಶ್ರದ್ಧ ಅಂಥವರಿಗೆ ಈ ಗುಣದ ಮಹಾತ್ಮ ಅರಿವಿಗೆ ಬರ್ತದೆ ಯಾವ ಗ ವಿಚ ಗಹನತೆಯಿಂದ ಗುಣಹೀನ ಸುತಾನ್ ಅಪರಾಧ ಯುತಾನ್ ಮೋಹಗತಾನ್ ಯಾವ ಮಟ್ಟದ ಮೋಹ ಅಡಕವಾಗಿದೆ ಯಾವ ಹೌ ಟು ಬಿ ಮೋರ್ ಸೆನ್ಸಿಟಿವ್ ಇದನ್ನೆಲ್ಲ ಓದಿದಾಗ ಮೈಂಡ್ ಶುಡ್ ಬಿ ವೆರಿ ಸೆನ್ಸಿಟಿವ್ ಇಲ್ಲಾಂದರೆ ಇದು ಗ್ರಾಹ್ಯವಾಗೋದಿಲ್ಲ ವಿಚಾರಗಳು ನನಗೆ ನಿನ್ನೆ ಒಂಥರ ಅಂದರೆ ಅವ್ರನ್ನ ತಪ್ಪು ಅಂತ ಹೇಳಲಿಲ್ಲ ಅಂದರೆ ನನಗೆ ನಾನು ಔಟ್ ನನಗೆ ಅಂದರೆ ಇವ್ರಿಗೆ ನನಗೆ ಏನು ಅನ್ನಿಸ್ತು ಅಂದರೆ ಅಪ್ಪ ನಮ್ಗೆ ಎಂಥ ಅದ್ಭುತವಾದ ರಾಷ್ಟ್ರ ದೇಶ ನಂದು ಎಂಥ ಋಷಿ ಪರಂಪರೆ ಪಾಪ ಇವ್ರಿಗೆ ಅರ್ಥ ಆಗ್ತಾ ಅಂತ ನನಗೆ ಚಿಂತೆ ಹಟ್ಕೊಂಡ್ಬಿಡ್ತತ್ ಲೈಕ್ ಅದಕ್ಕೆ ಅದಾದಮೇಲೆ ಇವತ್ತು ಇಲ್ಲಿ ಬಂತಲ್ಲ ನನಗೆ ಅದರದ್ದು ಓವರ್ಲ್ಯಾಪ್ ಆಯ್ತಿದ್ದು ಗುಣ ಸುತನ ತಾನಾಪುರ ಆಯಿತಾ ಇಲ್ಲಿಗೆ ಯಾವತ್ತು ಬರೋದು ಯಾಕೆ ಅಂತಂದರೆ ಲೈಫ್ ಇಸ್ ಮೋರ್ ಇಂಪ ಅನುಷ್ಠಾನವಾದಂಥ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಎಲ್ಸ್ ಆಮೇಲೆ ಈಗ ಇಷ್ಟು ಸಾಕು ಈಗ ಎರಡನೇ ವಿಚಾರದಲ್ಲಿ ಇದೆ ಇದನ್ನೇ ಸಂಬಂಧ ಶ್ರೀಮಾತೆಯವ್ರ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈ ಶ್ರೀಮಾತೆಯವರು ಉದ್ಬೋಧನಲ್ಲಿದ್ದಾಗ ಆಗ ಜೈರಾಮ್ ಬಾಟಿಗೆ ಇದ್ರು ತಾನೆ ಆದರೆ ಜೈರಾಮ್ ಬಾಟಿಗೆ ಹೋಗ್ತಾಯಿದ್ರು ಅಂಥೇಳಿ ಉದ್ಬೋಧನದಲ್ಲಿ ನಿತ್ಯ ಪೂಜೆ ನಿಲ್ಲಿಸೋ ಆಗಿಲ್ಲ ಆದ್ದರಿಂದ ಆ ನಿತ್ಯ ಪೂಜೆಗೆ ಯಾರಾದರೂ ಒಬ್ಬರು ವ್ಯವಸ್ಥೆ ಆಗಬೇಕು ಶಾರದಾಂಜಿ ಏನು ಮಾಡೋರು ಯಾರೋ ಒಬ್ಬರು ಬ್ರಹ್ಮಚಾರನೋ ಸ್ವಾಮಿಗಳು ಬೇಲೂರು ಮಟ್ಟದಲ್ಲಿ ಇದ್ದವ್ರನ್ನ ಅಲ್ಲಿಗೆ ಪೂಜೆಗೆ ಕಳಿಸೋರು ನೇಮಕ ಮಾಡೋರು ಶ್ರೀಮಾತೆಯವರು ಇದ್ದಾಗ ಶ್ರೀಮಾತೆಯವರು ಉದ್ಬೋಧನಲ್ಲಿ ಪೂಜೆ ಇತ್ಯಾದಿಗಳನ್ನು ಮಾಡ್ಕೊಂಡು ಹೋಗೋರು ಒಂದು ಸಲ ಶ್ರೀಮಾತೆಯವ್ರಿಗೆ ಅನಾರೋಗ್ಯ ಆದಾಗಲೂ ಕೂಡ ಬೇಲುಮಟ್ಟದ ಸ್ವಾಮಿಗಳು ಹೋಗಿ ಉದ್ಬೋಧನಲ್ಲಿ ಪೂಜೆ ಮಾಡಿ ಬರ್ತಾಯಿದ್ರು ಇವರು ಶಾರದಾಂಜಿ ಒಂದು ಸಲ ವಾಸುದೇವ ಸ್ವಾಮಿ ವಾಸುದೇವ ಅನ್ನೋದನ್ನು ಕಳಿಸ್ತಾರೆ ಶ್ರೀಮಾತೆಯವರು ಸ್ವಲ್ಪ ಅನಾರೋಗ್ಯ ಆಗಿರ್ತದೆ ಪೂಜೆ ಮಾಡಬೇಕಾಗಿತ್ತು ಆವಾಗ ವಾಸುದೇವಂದ್ರೂ ಪೂಜೆ ಮಾಡಲಿಕ್ಕೆ ಉದ್ಬೋಧನೆ ಬೇಲೂರು ಮಠದಿಂದ ಉದ್ಬೋಧನೆಗೆ ಬಂದರು ಇವರು ಬಂದಾಗ ಶ್ರೀಮಾತೆಯವರು ಅಲ್ಲಿರಲಿಲ್ಲ ಜೈರಾಮ ಭಾಟಿ ಹೊರಟೋಗಿದ್ರು ಜೈರಾಮಾಟಿಯಿಂದ ಶ್ರೀಮಾತೆಯವರು ಬಂದರು ಮೇಲೆ ಅವ್ರು ಹೇಳಿದ್ರು ನೀನೇ ಪೂಜೆ ಮಾಡಪ್ಪ ನನಗೆ ಎಲ್ಲಿವ್ರಿಗೆ ಆಗಲ್ಲವೋ ಅಲ್ಲಿ ನೀನು ಮುಂದುವರ್ಸ್ಕೊಂಡು ನಾನು ಹೇಳ್ತೇನೆ ಯಾವಾಗ ನಾನು ಮಾಡ್ತೀನಿ ಅವಾಗ ನೀವು ಬೇಲೂರು ಮಟ್ಟಕ್ಕೆ ಹೋದ್ರೆ ಅಲ್ಲಿ ಇವ್ರಿಗೆ ನೀನು ಪೂಜೆ ಮುಂದುವರಿಸ ಸರ್ ಇವ್ರು ಏನು ಮಾಡಿದ್ರು ಈ ವಾಸುದೇವಂದ್ರು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾಯಿದ್ರು ಮಾಡ್ತಾ ಇದ್ದಾಗ ಒಂದು ದಿವಸ ಅವರು ಅಣು ಮಾಡ್ಕೊಳ್ತಾ ಇದ್ದಾರೆ ಪೂಜೆಗೆ ಏನು ಗಂಧ ತೈತಾ ಇದ್ದಾರೆ ಗಂಧ ತೈತಾ ಇದ್ದಾಗ ಶ್ರೀಮಾತೆಯವರು ಅದೇ ಕೋಣೆಯಲ್ಲೇ ಇವರು ಗಂಧ ತೈತಾ ಇದ್ದಾರೆ ಪಕ್ಕದಲ್ಲೇ ಆ ಕಡೆಗೆ ಶ್ರೀಮಾತೆಯವರು ಜಪಮಾಲೆ ಇಟ್ಕೊಂಡು ಜಪ ಮಾಡ್ತಾ ಇದ್ದಾರಂತೆ ಅವ್ರಿಗೇನು ಜಪಮಾಲೆ ಬೇಕಿಲ್ಲ ಅದು ಒಂದು ಇವರೆಲ್ಲ ಏನು ಮಾಡ್ತಾರೆ ಅನುಷ್ಠಾನಕ್ಕೆ ಕ್ರಮಕ್ಕೆ ಬೆಲೆ ಕೊಡ್ತಾರೆ ಅವ್ರಿಗೆ ಬೇಕಿಲ್ಲದೆ ಇದ್ರು ಬೇರೆಯವ್ರು ನೋಡಿ ಕಲಿಯೋದಿರ್ತಲ್ಲ ಅದಕ್ಕಾಗಿ ಶ್ರೀಮಾತೆಯವರೇ ಜಪಮಾಲೆ ಇಟ್ಕೊಂಡು ಜಪ ಮಾಡ್ತಾ ಇದ್ದಾರೆ ಅವಾಗ ವಾಸುದೇವಾನಂದರಿಗೆ ಒಂದು ಪ್ರಶ್ನೆ ಯಾರೂ ಇರಲಿಲ್ಲ ಕೋಣೆಯಲ್ಲಿ ಇನ್ಯಾರೂ ಇಲ್ಲ ಅವರಿಬ್ಬರು ಬಿಟ್ಟರೆ ಇನ್ಯಾರೂ ಇರಲಿಲ್ಲ ಅವಾಗ ಶ್ರೀಮಾತೇವ್ರಿಗೆ ಕೇಳ್ತಾರಮ್ಮ ನಿಮ್ಮದೊಂದು ಪ್ರಶ್ನೆ ಇದೆ ಅಂತ ಮಾತೆಯವರು ಜಪ ಮಾಡ್ತಿದ್ರಂತೆ ಆದರೂ ಇವರು ಕೇಳಿದರು ಅವಾಗ ಶ್ರೀಮಾತೆಯವರು ಜಪ ಮಾಲೆ ಕಳಗೆ ಇಟ್ಬಿಟ್ಟು ಕೇಳ್ತಾರೆ ಏನು ಏನು ಪ್ರಶ್ನೆ ಅದು ನಾವು ಜಪ ಮಾಡ್ತೇವೆ ಧ್ಯಾನ ಮಾಡ್ತೇವೆ ಇದು ನೋಡಿ ನೆನ್ಪಿಟ್ಕೊಳ್ಳಿ ಇದು ಒಂದು ಸಾಮ್ಗ ಕೇಳ್ತಿರೋ ಪ್ರಶ್ನೆ ಎರಡನೇದು ಶ್ರೀಮಾತೆಯವ್ರ ಸಾನ್ನಿಧ್ಯದಲ್ಲಿ ಕೇಳ್ತಿರೋ ಪ್ರಶ್ನೆ ಅದರಿಂದ ಅವ್ರು ಕೇಳ್ತಾರೆ ಅಮ್ಮ ನಾನು ಧ್ಯಾನ ಪ್ರಾರ್ಥನೆ ಪೂಜೆ ಮತ್ತು ಸನ್ಯಾಸ ಜೀವನ ಇದೆಲ್ಲ ನಡೀತಾ ಇದೆ ಆದರೂ ಕೂಡ ಮನಸ್ಸು ಚಂಚಲತೆ ಬಿಟ್ಟಿಲ್ಲ ಏನು ಮಾಡೋದು ಹೇಳಿ ಆವಾಗ ಏನು ಹೇಳ್ತಾರೆ ಗೊತ್ತೇನು ಅಪ್ಪ ಈ ಚಂಚಲೆ ಅಂತೇನೋದು ಸಹಜ ಆದ್ದರಿಂದ ನೀನು ಇದ್ರ ಕಡೆ ಗಮನ ಕೊಡಬೇಡ ಆಮೇಲೆ ನಿನಗೆ ಅತ್ತು ಶ್ರೀಮಾತೆಯವರು ಇನ್ನೊಂದು ನಿನಗೆ ಅಂತ ಹೇಳಲ್ಲ ಸಾಧು ಸತ್ಪುರುಷರು ತಯಾರಾಗೋದೇ ಈ ಚಂಚಲತೆಯಿಂದ ಹೀಗೆಲ್ಲ ಆಗದೇ ಇದ್ದರೆ ನೀನು ಹೋರಾಟ ಮಾಡ್ತೀಯ ಮನಸ್ಸು ಚಂಚಲಾಗಿ ನಿನಗೆ ಅದು ಪ್ರಲೋಭನೆ ಕೊಟ್ಟು ನೀನು ಕಷ್ಟಪಟ್ಟು ಆ ಪಾದವನ್ನು ಹಿಡಿಯೋ ಅಂಥ ಪ್ರಸಂಗಗಳನ್ನು ನಿರ್ಮಾಣ ಮಾಡದೇ ಇದ್ದರೆ ನೀನು ನೀನು ಒಬ್ಬ ಸಂತನಾಗಿ ತಯಾರಾಗೋದಿಲ್ಲ ಭಗವಂತನ ವ್ಯವಸ್ಥೆ ಎಲ್ಲ ಸಾಧಾರಣ ಜೀವಿ ಅವತಾರ ವ್ಯರಸ್ಟನ್ನು ಬಿಟ್ಟು ಎಲ್ಲ ಸಾಧಾರಣ ಜೀವಿಗಳು ಕೂಡ ಇದೇ ಹಾದಿಯಲ್ಲೇ ಹೋಗಬೇಕು ಆದ್ದರಿಂದ ನೆನಪಿಟ್ಕೋ ಶರೀರ ಇರೋವರೆಗೂ ನಿಂಗೆ ಸಾಕ್ಷಾತ್ಕಾರ ಆದರೂ ಪರವಾಗಿಲ್ಲ ಶರೀರ ಇರೋವರೆಗೂ ಎಂದಿಗೂ ಭಾವಿಸ್ಬೇಡ ಇಂದ್ರಿಯಗಳನ್ನು ಗೆದ್ದಿದ್ದೇನೆ ಅಂತ ಹೇಳ್ಕೊಳ್ಳೇಬೇಡ ಶರೀರ ಇರೋವರೆಗಂತೂ ನೀನು ಹೇಳಬೇಡ ಶರೀರ ಇರೋವರೆಗೂ ನೀನು ಯಾವಾಗಲೂ ಕೂಡ ಶರಣಾಗತಿಯ ಭಾವವನ್ನು ಧರಿಸಿ ಅಥವಾ ಗುಣವನ್ನು ನೀನು ಆಧರಿಸಿ ಧರಿಸಿ ಅಥವಾ ಆಧರಿಸಿ ಜೀವನ ಕ್ರಮವಿಟ್ಕೋ ಕೆಲವರು ಏನು ಮಾಡ್ತಾರೆ ಸ್ವಲ್ಪ ಸಾಧನೆ ಮಾಡ್ತಾರೆ ಒಂದು ಪ್ರಸನ್ನತೆ ಬರ್ತದೆ ಏನೋ ಸ್ವಲ್ಪ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಒಂದು ಅನುಷ್ಠಾನ ಮಾಡ್ಕೊಂಡು ಹೋಗ್ತಾರೆ ಏನಾಗುತ್ತೆ ಅಂತಂದರೆ ಮನಸ್ಸಿನ ಪ್ರಫುಲ್ಲತೆ ಉಂಟಾಗ್ತದೆ ಆವಾಗೇನಾಗುತ್ತೆ ಸಾಧನೆ ಕಡಿಮೆ ಮಾಡ್ತಾ ಬರ್ತಾರೆ ಸಿಕ್ತಲ್ಲ ಏನೋ ಒಂಚೂರು ಹಾಗೆ ಹೇಳ್ತಾರೆ ಹಾಗೆ ಮಾತ್ರ ನೀನು ಮಾಡಿಬಿಡ ಶ್ರೀರಾಮಕೃಷ್ಣ ಕೃಪೆಯಿಂದ ಈ ಚಂಚಲತೆ ಉಂಟಾಗಿದೆ ನಿನಗೆ ಅದಕ್ಕೆ ಯು ಯು ಹ್ಯಾವ್ ಐಡೆಂಟಿಫೈಡ್ ದ ಎನಿಮಿ ಆದ್ದರಿಂದ ಇದರಿಂದ ನೀನು ಈಗ ಆಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಠಾಕೂರ್ ಅಂತ ಇವರು ಇವರು ಯಾರು ಶ್ರೀಮಾತೆಯವರು ಆ ವಾಸುದೇವ ಅಂದ್ರಿಗೆ ಹೇಳ್ತಾರೆ ಈ ಮಾತನ್ನು ಇದು ಯಾಕೆ ನೆನಪಿಟ್ಕೋಬೇಕು ಅಂತಂದರೆ ಈ ಇದು ಈ ಜೀವನದಲ್ಲಿ ಅದಕ್ಕೆ ಅವರು ನಮ್ಮ ನೋಡಿ ಈ ತೋತಾಪುರಿ ಎಂಥ ಅದು ಒಂಥರ ಎಲ್ಲ ಸಾಧಕರಿಗೂ ಒಂದು ಆಶ್ಚರ್ಯ ಅದು ಒಂದು ಒಂದು ಅದು ಈಟೆ ಸರ್ ಇದು ಈವೆಂಟೇ ಏನೋ ನಿರ್ವಿಕಲ್ಪ ಸಮಾಧಿ ಆಯಿತು ಯಾರು ತೋತಾಪುರಿಗೆ ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬರುವ ಮುನ್ನವೇ ತೋತಾಪುರಿ ಇದು ನಿಮ್ಗೆ ಗೊತ್ತಿರೋದೆ ಆದರೆ ಇದು ಬಹಳ ಆಶ್ಚರ್ಯವಾದ ಪ್ರಸಂಗ ಅದು ಆ್ಯಕ್ಚುಲಿ ಅದು ಅವ್ನು ನಿರ್ವಿಕಲ್ಪ ಸಮಾಧಿ ಆಗಿದೆ ಅಂತ ಎಷ್ಟು ವರ್ಷ ಸಾಧನೆ ಮಾಡಿದ ತೋತಾಪುರಿ ನಲವತ್ತು ವರ್ಷ ಅಂತ ಬರ್ತದೆ ಲೀಲಾ ಪ್ರಸಂಗದಲ್ಲಿ ನಲವತ್ತು ವರ್ಷ ಬಂದಮೇಲೆ ಸಿದ್ಧಿ ತಾನೆ ಅದು ನಿರ್ವಿಕಲ್ಪ ಸಮಾಧಿ ಅಂದರೆ ಅಂತಿಮ ಸ್ಥಿತಿ ಅಂತ ಹೇಳ್ತೇವೆ ಸಿದ್ಧಿ ಉಂಟಾಯಿತು ಹೌದು ಸಿದ್ಧಿ ಉಂಟಾದ ಮೇಲೇನು ಠಾಕೂರರಿಗೆ ಗುರುವಾಗಿ ಬಂದ ವೇದಾಂತದ ಗುರು ಸರಿ ಬಂದ ಮೇಲೆ ಏನು ಪದ್ಧತಿ ಅವನು ಸನ್ಯಾಸಿ ನ್ಯಾಂಗ್ಟ ಅವನು ಅಗ್ನಿ ಆರಾಧಕ ಪುರಿಯ ಸಂಪ್ರದಾಯ ನರ್ಮದೆಯಿಂದ ಬಂದದ್ದು ಅವನು ಆದ್ದರಿಂದ ಅವನೇನು ಮಾಡ್ತಾನೆ ಮೂರು ದಿವಸಗಳಿಂತ ಅಧಿಕವಾಗಿ ಅವನು ಎಲ್ಲೂ ಇರೋದಿಲ್ಲ ಶ್ರೀರಾಮಕೃಷ್ಣ ಬಳಿ ಎಷ್ಟು ದಿವಸ ಇದ್ದ ಹನ್ನೊಂದು ತಿಂಗಳಿದ್ದ ಹನ್ನೊಂದು ಇದ್ದ ಮೇಲೆ ಏನಾಯಿತು ಕೊನೆಗೆ ಕೂಡ ಶಕ್ತಿಯನ್ನು ಅವನು ಅನುಭವಿಸಿರಲಿ ಶಕ್ತಿಯ ಶಕ್ತಿಯನ್ನು ಆತನ ಜೀವನದಲ್ಲಿ ಅನುಭೂತಿಗೆ ಬಂದಿರಲಿ ಏನು ಆಶ್ಚರ್ಯ ಆಯಿತು ಅದಕ್ಕೆ ಹೇಳೋದು ಕೃಪೆ ಇಟ್ಟು ಅವಳು ಏನೋ ಮಾಡಿದ್ದಾಳೆ ಅಂತೇಳಿ ಅಹಂಕಾರ ಮೆರೆದ್ರೆ ಮುಗಿದೋಯ್ತು ಕತೆ ಎತ್ತಲಾಗಿ ಅದಕ್ಕೆ ಆಮೇಲೆ ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದ ಮೇಲೆ ಅವ್ನಿಗೆ ಹೊಟ್ಟೆ ನೋವು ಬಂದು ಶರೀರ ಬಿಡಕ್ಕೆ ಹೋಗಿ ಗಂಗೆ ನೀರಿಲ್ಲದೆ ಆಮೇಲೆ ತಾಯಿ ದರ್ಶನ ಆಗಿ ಆಮೇಲೆ ಅಮರ ಮಹಾತ್ವಮ್ಮಿ ತಾರ ಯಾವುದೋ ಹಾಡಿ ಇದನ್ನು ಬಳಿ ಬಂದು ಶ್ರೀ ಠಾಕೂರ್ ಹತ್ರ ಬಂದು ಆ ಹಾಡು ಹೇಳಿಸಿ ಕಣ್ಣನ್ನು ನೀರು ಹಾಕ್ಕೊಂಡು ಆಮೇಲೆ ಹೊರಟ ಇದನ್ನೆಲ್ಲ ಭಾಳ ಆಶ್ಚರ್ಯ ಇದೆ ಯಾರು ಸಾಧಕರು ಅವರಿಗೆಲ್ಲ ಭಾಳ ಕಷ್ಟದ ಪ್ರಶ್ನೆಗಳು ಕೊಡ್ತಾವೆ ಇವು ನಿರ್ವಿಕಲ್ಪ ಸಮಾಧಿ ಆದಮೇಲೆ ಇನ್ನೇನಿದೆ ಅಂತ ಆಮೇಲೆ ಅಲ್ಲಿ ನರೇಂದ್ರನಿಗೆ ಹೇಳ್ತಾರೆ ಶ್ರೀರಾಮಕೃಷ್ಣ ಕಾಸೀಪುರ ಗಾರ್ಡನ್ಸ್ ಈಗ ನಿರ್ವಿಕಲ್ಪ ಸಮಾಧಿ ಆಗಿದೆ ಇದು ಬೀಗ ಹಾಕಿಟ್ಟಿದ್ದೇನೆ ತಾಯಿ ಇಚ್ಛೆ ಇಟ್ಟಾಗ ಹಾಗಾದ್ರೆ ನನ್ನ ಸ್ವಂತ ಈ ಆ ಅದಕ್ಕೆ ಇಲ್ಲಿ ಠಾಕೂರಲ್ಲಿ ಒಂದು ಬ್ರಹ್ಮ ಮತ್ತು ಶಕ್ತಿಯ ಭೇದ ಆಮೇಲೆ ಶಕ್ತಿಯ ಕ್ಷೇತ್ರದಲ್ಲಿದ್ದಾಗ ಎಚ್ಚರವಾಗಿರಬೇಕು ವೇದಾಂತದ ಭಾವನೆ ಅದ್ಭುತವಾದದ್ದು ಆದರೆ ಶಸ್ತ್ರಿ ಕ್ಷೇತ್ರದಲ್ಲಿ ಶರೀರ ಉಳ್ಳವನಾಗಿದೆಯೋ ಶರಣಾಗತಿ ಬಾವಿ ಶ್ರೇಷ್ಠವಾದ ಆದ್ದರಿಂದಲೇ ಇಲ್ಲಿ ಶ್ರೀಮಾತೆಯವರು ಹೇಳ್ತಾ ಇರೋದು ಇದು ಸಹಜ ಆದ್ದರಿಂದ ನೀನು ಎಚ್ಚರವಾಗಿ ಶರಣಾಗತಿಯನ್ನು ಅನುಸರಿಸಬೇಕು ಗುಣಹೀನ ಸುತಾನ್ ಅಪರಾಧಯುತಾನ್ ಕೃಪಯಾದ್ಯ ಸಮುದ್ಧರ ಮೋಹಗತಾನ್ ಯಾವ ಮೋಹತಾನ್ ಈ ಕ್ಷೇತ್ರದಲ್ಲಿ ಇರೋವರೆಗೂ ಮೋಹಗತಾನೇ ಅದು ಯಾವತ್ತೋ ಒಂದು ಸಲ ಹಾಗೆ ಹೊಟ್ಟೋಗ್ಬಿಡ್ತೇ ಇಲ್ಲ ಶರೀರ ಹೊತ್ತಿದ ಮೇಲೆ ವಿ ಶುಡ್ ಬಿ ವೆರಿ ಕೇರ್ಫುಲ್ ಅದಕ್ಕೆ ಅವರು ಈ ಸ ಶ್ರೀಮಾತೆಯವ್ರದ್ದು ಭಾವ ಇನ್ನೂ ಅದ್ಭುತವಾದ್ದು ಅವ್ರು ಏನು ಮಾಡ್ತಾರೆ ಕೆಳಗಡೆ ಮಾತೆಯವ್ರ ಮೇಲ್ಗಡೆ ಇರ್ತಾರೆ ಇದೇ ವಾಸುದೇವ ಅಂದರು ಕೆಳಗಡೆ ಬೇರೆ ಕೆಲವು ಬ್ರಹ್ಮಚಾರಿಗಳು ಸನ್ಯಾಸಿಗಳು ಅಥವಾ ಭಕ್ತರು ಇರ್ತಾರೆ ಏನೋ ಗೊತ್ತಿಲ್ಲ ಜೋರು ಜೋರಾಗಿ ಮಾತಾಡ್ತಾ ಇರ್ತಾರೆ ಸ್ವಲ್ಪ ತಮಾಷೆ ಮಾಡ್ತಿರ್ತಾರೆ ಎಲ್ಲ ನಗ್ತಾಯಿರ್ತಾರೆ ಅದು ವಾಯ್ಸು ಮೇಲ್ಗಡೆ ಕೇಳಿಸ್ತಾ ಇದೆ ಮಾತೆ ಅವರು ಮೇಲ್ಗಡೆ ಕೂತಿರ್ತಾರಲ್ಲ ಅದು ಇವರು ಗಲಾಟೆ ಗಲಾಟೆ ಅಂತ ನಾವು ಹೇಳ್ತೇವೆ ಜೋರು ಜೋರು ಗಲಾಟೆ ಕೇಳಿಸ್ತಾ ಇದೆ ಮೇಲ್ಗಡೆಗೆ ಅವಾಗ ಗೋಲಪ್ಪ ಸುಮ್ಮನಿರ್ಬೇಕಲ್ಲ ಅವ್ರ ಚಡಪಡಿ ಕೆ ಶುರುವಾಯ್ತವಳಿಗೆ ಏನು ಇಲ್ಲಿ ಸ್ವಾಮ್ಗಳಲ್ಲಿ ಇಲ್ಲೆಲ್ಲ ಗಲಾಟೆ ಮಾಡಿ ಹೇಗೆ ಇರ್ಬೇಕು ಗೊತ್ತಿಲ್ಲ ನೀವೆಲ್ಲ ಹೇಳ್ತಿರಲ್ಲ ಸ್ವಾಮಿಗಳು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅದು ಬೇರೆನೇ ಇದ್ದು ಪಾಪ ಹಿಂಗೆ ಅರ್ಥಬೇಕೇಳಿ ಇದು ಸರಿ ಅದು ಹಿಂಗೆಲ್ಲ ಗಲಾಟೆ ಮಾಡ್ತಾರೆ ಇಲ್ಲೆಲ್ಲ ಅಂತೇಳಿ ಅವಳು ಶುರು ಮಾಡಿದ್ರು ಗಲಾಟೆ ಅವಳು ಗೋಲಾಪ್ಪ ಅವಾಗ ಆಮೇಲೆ ಶ್ರೀಮಾತಿಯವರು ಏನು ಮಾತಾಡ್ತು ಸುಮ್ಮನೆ ಕೂತಿದ್ದಾರೆ ಅದಕ್ಕೆ ಬಂದು ಹೇಳ್ತಾ ಏನಿದು ನೀನೇನು ನೀನೇನು ಗುರುನಾ ನೀನು ಶ್ರೀರಾಮಕೃಷ್ಣ ಏನು ಮಾಡ್ತಾಯಿದ್ರು ಗೊತ್ತಾ ಅವಳನೋ ಜೊತೆಗಿದ್ಲು ಶ್ರೀರಾಮಕೃಷ್ಣ ಏನು ಮಾಡ್ತಾಯಿದ್ರು ಗೊತ್ತೇನೋ ಎಂದಿಗೂ ಕೂಡ ತಮ್ಮ ಶಿಷ್ಯನ ಸ್ವಲ್ಪ ಆಚಿಚೆಗೆ ಏನು ನಿಯಮ ಏನು ಶಿಸ್ತು ಠಾಕೂರ್ ನಿಂದೇನು ಏನು ಎಲ್ಲ ಅವ್ರಿಗೆಲ್ಲ ನೀನು ಹೋಗಿ ಕೆಳಗಡೆ ಹೇಳು ಅವ್ಳಿಗೆ ಬೈದು ಹೇಳೋ ವಾಸ್ತವ ಅಂದಂಗೆ ಬೈದು ಹೇಳು ಅವ್ನಿಗೆ ಹೀಗೆಲ್ಲ ಮಾಡ್ಬೇಡಾ ಗಲಾಟೆ ಮಾಡೋ ಸ್ವಾಮಿಗಳು ಶುದ್ಧವಾಗಿ ಮೌನವಾಗಿ ಈಗ ಮಾತೇ ಆಡಬಾರ್ದು ಅಂತ ಶಿಸ್ತುಬದ್ಧವಾಗಿರಬೇಕು ಅಂತೆಲ್ಲ ಹೇಳು ಠಾಕೂರ್ ಎಷ್ಟು ಶಿಸ್ತಿಂದ ಹ್ಯಾ ಬೆಳೆಸಿದ್ರು ಹದಿನಾರು ಶಿಷ್ಯರನ್ನ ಏನು ನೀನು ಹೀಗೆಲ್ಲ ಬಿಟ್ಬಿಟ್ಟಿದ್ಯಾ ಅಂತ ಅದಕ್ಕೆ ಶ್ರೀಮಾತರು ಮಾತಾ ಕೇಳ್ತಾರಂತೆ ಯಾಕೆ ಇಷ್ಟೊಂದು ಚಟುವಟಿಕೆ ನಿನಗೆ ಅಂತ ಏನು ಅದು ಸರಿ ಇಲ್ಲ ಅವರೆಲ್ಲ ಮಾಡ್ತಾಯಿರೋದು ಅದಕ್ಕೆ ಮಾತಾ ನನಗೆ ಅಲ್ಲಿ ದೋಷವೇ ಕಾಣ್ತಾ ಇಲ್ಲ ಶಿಸ್ತು ಮಾಡೋದು ಎಲ್ಲಿಂದ ಇದು ಓದಿದ ತಕ್ಷಣ ಇನ್ನು ಸ್ವಲ್ಪ ಮುಂದೋಗಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಾಮ ಹಾಕ್ತೇನೆ ಕಾಮ ಹಾಕ್ಬಿಟ್ಟು ನನ್ನ ಕಾಮೆಂಟ್ಸ್ ಹಾಕ್ಬಿಟ್ಟು ಮಾಸ್ಟರ್ ಮಾಷೆ ಬರಿತಾನಲ್ಲ ಠಾಕೂರ್ ಹೀಗಿರ್ಬೋದು ಹಾಗಿರ್ಬೋದು ನನ್ನ ಒಂದು ಒಂದು ಕಾಮೆಂಟ್ ಫ್ಲವರ್ ಬ್ಯಾಕೆಟಲ್ಲಿ ಹಾಕ್ತೇನೆ ಏನು ಅಂತಂದರೆ ಇಷ್ಟೊಂದು ಮಾತ್ರ ತೆಗೆದುಕೊಂಡು ಕೆಲವರಿಗೆ ಉಪನ್ಯಾಸ ಮಾಡ್ತಾರಲ್ಲ ಬೆಳಗ್ಗೆ ಶ್ರೀಮಾತೆಯವರೇ ಶ್ರೇಷ್ಠ ಠಾಕೂರ್ ಏನೂ ಇಲ್ಲ ಕೆಲವೊಂದು ಮಾತಾಜಿಗಳು ಮಾತಾಡ್ತಾರೆ ಶಾಂತನಾಗ್ತಾವೆ ಅಲ್ಲಿ ಇಲ್ಲಿ ಎಲ್ಲ ಎತ್ತ ಹೇಳಲ್ಲ ಅವ್ರು ಏನು ಮಾಡ್ತಾರೆ ಇಷ್ಟಷ್ಟೇ ಸಿಚುಯೇಷನ್ ಕೆಲವು ತುಂಬ ಹೇಳ್ಕೊಬೋದು ಹೇಳೋದು ಹೆಂಗೆ ಬೇಕಾದ್ರೆ ವಾದ ಮಾಡಿ ನಾನು ಬೇಕಾದ್ರೆ ಮಾಡ್ತಾರೆ ಇಷ್ಟನ್ನೇ ತೆಗೆದುಕೊಂಡು ಏನು ಮಾಡ್ತಾರೆ ಗೊತ್ತೇನೋ ಶ್ರೀರಾಮಕೃಷ್ಣ ನೋಡಿ ಎಷ್ಟು ಕಷ್ಟಪಟ್ಟು ಶ್ರೀ ಶ್ರೀಮಾಚವ್ರು ಎಷ್ಟು ಫ್ರೀಡಮ್ ಕೊಟ್ಟರು ನಮಗೆ ಫ್ರೀಡಮ್ ಬೇಕಲ್ಲ ಹೇಗೆ ಹಂಗಿರಬೇಕು ಆಮೇಲೆ ಅಪರಾಧ ಅಂತ ಪ್ರಾರ್ಥನೆ ಮಾಡಬೇಕು ಅವ್ರು ನನಗೆ ಕೃಪಾ ಆದ್ಯ ಮಾಡಿಬಿಡಬೇಕು ನಾನು ಸಾಧನೆ ಮಾಡೋಕ್ಕೆ ತಯಾರಿಲ್ಲ ಅದಕ್ಕೆ ವಿ ಲೈಕ್ ಹೋಲಿ ಮದರ್ ಬೇಕಾ ಶಿ ಗೀವ್ಸ್ ಫ್ರೀಡಮ್ ಇಷ್ಟನ್ನೇ ಇಟ್ಕೊಂಡು ಅವರು ಇದು ಇದು ಉಪನ್ಯಾಸದಲ್ಲಿ ಒಂದು ಗಂಟೆ ಮಾತಾಡ್ತಾರೆ ಶ್ರೀಮಾತೆಯವರು ಎಷ್ಟು ಶ್ರೇಷ್ಠ ಠಾಕೂರು ಹಣ ಮುಟ್ಟತಿರಲಿಲ್ಲ ಮಾತೆಯವರು ಮುಟ್ತಾ ಇದ್ರು ಶ್ರೀರಾಮಕೃಷ್ಣ ಹಿಂಗೆಲ್ಲ ಶಿ ಹೇಳ್ತಾ ಇದ್ರು ಮಾತೆಯವರು ಏನೂ ಹೇಳ್ತಾ ಇರಲಿಲ್ಲ ಮದರ್ ಇಸ್ ಗ್ರೇಟರ್ ಕೆಲವು ಉಪನ್ಯಾಸ ಶೀರ್ಷಿಕೆ ಕೊಟ್ಟಿದ್ದಾರೆ ನಾನು ಒಂದು ಪ್ರಿಸೈಡ್ ಇದ್ದಲ್ಲ ಅದು ನಾನು ಫಸ್ಟೇ ಹೇಳ್ಬಿಡ್ತೀನಿ ನನಗೆ ಈ ಶೀರ್ಷಿಕೆ ಒಪ್ಪಿಗೆ ಆಗಲ್ಲ ಉಪನ್ಯಾಸಕ್ಕೆ ಹೇಳಿದಾರೆ ಮಾತಾಡ್ತಾ ಇದ್ದೇನೆ ಮದರ್ ಇಸ್ ಗ್ರೇಟರ್ ದೆನ್ ಠಾಕೂರ್ ಇದಾ ಇದು ಇದೇ ವ್ಯೂ ಎ ಪ್ರಾಬ್ಲಮ್ ಅದರಿಂದ ಅದು ಅದಕ್ಕೆ ಫ್ಲವರ್ ಪ್ಯಾಕೆಟ್ ಕ್ಲೋಸ್ ಮಾಡಿದೆ ಅಲ್ಲಿ ಮುಗಿದೋಯ್ತೀಗ ಈಗ ಇದು ಕಂಟಿನ್ಯೂ ಇದ್ದೀನಿ ಇಲ್ಲಿ ಶ್ರೀಮಾತೆಯವರು ಹಂಗೆ ಹೇಳಿದ ಮೇಲೆ ಅವರು ಏನು ಹೇಳ್ತಾರೆ ನನಗೆ ಅವರಲ್ಲಿ ಅದೊಂದು ದೋಷ ಅಂತ ಕಾಣೋದಿಲ್ಲ ಆದ್ದರಿಂದ ನನಗೆ ಅವ್ರಿಗೆ ನಿಯಮ ಶಿಸ್ತುಬದ್ಧ ಹೀಗಿರಬೇಕು ಅಂತ ಹೇಳೋಕ್ಕಾಗಲ್ಲ ಇದಾದ ಮೇಲೆ ಎರಡನೇ ಅಂಶ ಹೇಳ್ತಾರೆ ಇವರೆಲ್ಲ ಯಾರು ಗೊತ್ತೇನು ಅವ್ರು ಕೇಳ್ತಾರೆ ಯಾರು ಇವರೆಲ್ಲ ಶ್ರೀರಾಮಕೃಷ್ಣ ಮಕ್ಕಳು ನೆನ್ಪಿಟ್ಕೊಂಡು ನೀನು ಇವರೆಲ್ಲ ನೀನು ವಾಸುದೇವಾನಂದ ಸರಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಇದೇರಲ್ದ ಚಿಲ್ಲರೆ ಏನೋ ಅದ್ಭುತವಾಗಿದೆ ದಯವಿಟ್ಟು ಸ್ವಲ್ಪ ನಿಮಗೆ ಏನು ಸಮಯದಲ್ಲಿ ಸ್ವಲ್ಪ ಈ ಸ್ವಲ್ಪ ಚಿಂತನೆ ಮಾಡೀಪಾ ಇದೆಲ್ಲ ಹೇಳೋಕ್ಕಾಗಲ್ಲ ಆದರೂ ಅಟ್ಲೀಸ್ಟ್ ನೀವು ಸ್ವಲ್ಪ ಗಮನ ಹರಿಸಿ ಅಷ್ಟು ಮಾತ್ರ ಹೇಳ್ಬೋದು ನಾನು ಇವರೆಲ್ಲ ಶ್ರೀರಾಮಕೃಷ್ಣ ಮಕ್ಕಳು ಶ್ರೀರಾಮಕೃಷ್ಣದ ಅಸ್ತ್ರ ಏನು ಗೊತ್ತೇನು ಪ್ರೇಮ ಲವ್ ಅವನು ಯಾವ ರೀತಿ ಯಾರನ್ನ ಅದಕ್ಕೆ ಅವನು ಬರೀ ಪ್ರೇಮದಿಂದ ಅವನ್ನೆಲ್ಲ ಬೆಳೆಸ್ತಾನ ಆದ್ದರಿಂದ ಅವನ ಪ್ರೇಮ ಇವರ ಜೀವನವನ್ನು ನಿರ್ಮಾಣ ಮಾಡ್ತದೆ ನಾಟ್ ನೆಸಸರಿ ಟು ಪನಿಷ್ ದೆಮ್ ಶ್ರೀಮಾತೆಯವರು ಹೇಳ್ತಾರೆ ನಾನು ಅವನು ಶಿಸ್ತು ನಿಯಮ ಇಲ್ಲ ಅದು ಹದಿನಾರು ಜನ ಶಿಷ್ಯರಿಗೆ ಆಗೋಯ್ತು ನಮ್ಮಂಥವ್ರು ನಿಯಮ ಮಾಡಿದ್ರೆ ನಾಳೆ ಯಾರು ಇರಲಿಲ್ಲ ರಾಮಕೃಷ್ಣ ಮಠದಲ್ಲಿ ಅದು ಆಗೋದಿಲ್ಲ ಅದು ಅದಕ್ಕೆ ಶ್ರೀ ಶ್ರೀಮಾತೆಯವರು ಹೇಳ್ತಾರೆ ಗೋಲಪ್ಪಾಗೆ ನೋಡಪ್ಪ ನೀನು ಹೀಗೆಲ್ಲ ಹೇಳಕ್ಕೆ ಹೋಗ್ಬೇಡ ರಾಮಕೃಷ್ಣ ಮಕ್ಕಳವರು ಅವ್ರ ಮಕ್ಕಳಿದ್ದಾಗ ಅವರ ಪ್ರೇಮ ಅವನು ಅವನು ಅವನ ಹಂತವಾದ ಪ್ರೇಮ ಅದು ಸತ್ಯ ಅದು ಅವನ ಹಂತವಾದ ಪ್ರೇಮದಲ್ಲಿ ಅವನು ಬೆಳೆಸ್ತಾಯಿದ್ದಾನ ಅವನು ಅದು ಹೇಗೆ ಅಂತಂದರೆ ನೀವು ಈ ರಾಮಕೃಷ್ಣ ಮಠದಲ್ಲಿ ನಾವು ಸ್ವಾಮಿಗಳಾಗಿ ಮೇಲೆ ನಮ್ಗೆ ಇದೆಲ್ಲ ಗೊತ್ತಾಗ್ತದೆ ಯಾನ್ ಯಾವಾಗ ಹ್ಯಾಕ್ ಕರ್ಕೊಂಬರ್ತಾನೋ ಏನು ಮಾಡ್ತಾನೋ ಅವನ ಹಂತವಾದ ಪ್ರೇಮದಲ್ಲಿ ಇಟ್ಸ್ ವೆರಿ ಏನು ಮಾತೇ ಇಲ್ಲ ಇದು ಹೇಳಲಿಕ್ಕಾಗೋದಿಲ್ಲ ಅದು ಇಟ್ಸ್ ಸಮ್ಥಿಂಗ್ ಬಿಯಾಂಡ್ ವರ್ಡ್ಸ್ ಅದರಿಂದ ಅವನು ಅವ್ನು ಹೇಗೆ ಅವನ ಪ್ರೇಮದಲ್ಲಿ ಅವ್ನು ಯಾರು ಹೇಗೆ ಬೇಕಾದ್ರೂ ಬೆಳೆಸ್ತಾನೆ ಅದರಿಂದ ಈ ಎಕ್ಸ್ಟರ್ನಲ್ ರಿಚುವಲ್ಸ್ ಇರ್ತಲ್ಲ ಸಾಮಾನ್ಯವಾದ ನಿಯಮ ಏನಾಗುತ್ತೆ ತುರ್ಗ್ಯಾಂಜೇಲಿ ಕೇಳ್ತಾರೆ ನೋಡಪ್ಪ ಯು ಶುಡ್ ಬಿ ಅವೇರ್ ಆಫ್ ಟೂ ಥಿಂಗ್ಸ್ ಒನ್ ಈಸ್ ದ ಪ್ರಿನ್ಸಿಪಲ್ ಸೆಕೆಂಡ್ ಒನ್ ಇಸ್ ದ ಒಪೀನಿಯನ್ ಒಂದು ಆದರ್ಶ ನೀನು ಹರಟೆ ಹೊಡೆಯೋದ್ರಿಂದ ಆದರ್ಶಕ್ಕೆ ಧಕ್ಕೆ ಉಂಟಾಗ್ತಾ ಇದ್ದರೆ ಹೊಡಿಬೇಡ ತಮಾಷೆ ಮಾಡೋದು ಆದರ್ಶಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಮಾಡಬೇಡ ಆದರೆ ಆದರ್ಶಕ್ಕೇನು ಧಕ್ಕೆ ಇಲ್ಲ ಅಂದರೆ ನೀನು ಸ್ವಲ್ಪ ತಮಾಷೆ ಮಾಡೋದ್ರಿಂದ ಏನು ಅಭ್ಯಂತರ ಇಲ್ಲ ಅದು ಒಂದು ಒಪಿನಿಯನ್ ಅದಕ್ಕೆ ನೀವು ವ್ಯಕ್ತಿನ ಗಮನಿಸ್ಬೇಕಾದ್ರೆ ಅವನೇನೋ ಕೆಲವರು ಹೇಳ್ತಾರೆ ಅವ್ರು ಹೀಗಿಲ್ಲ ಸ್ವಲ್ಪ ಶರ್ಟ್ ಹಾಕಬೇಕಿತ್ತು ಸ್ವಲ್ಪ ಪಂಚೆ ಈ ಎಲ್ಲ ಸಣ್ಣ ಪುಟ್ಟ ಗಮನ ಕೊಡ್ತಾ ಇರ್ತಾರೆ ಈ ಸಿಟ್ ಅಬ್ಸ್ಟ್ರಕ್ಟಿಂಗ್ ಹಿಸ್ ಐಡಿಯಲ್ ಟು ಟುವರ್ಸ್ ಠಾಕೂರ್ ಒಬ್ಬೊಬ್ಬ ಒಂದೊಂದು ಕಡೆಯಿಂದ ಬಂದಿರ್ತಾನೆ ನಮ್ಮ ರಾಮಕೃಷ್ಣ ಇಡೀ ವರ್ಲ್ಡಿಂದ ಬರ್ತಾರೆ ಭೂತೇಶಾಂಜಿ ಮಾರ್ದ ಎದುರುಗಡೆ ಕೂತಾಗ ಒಬ್ಬ ಫಾರಿನರ್ ಬಂದಿದ್ದ ಅವನು ಅವರು ಡಿಸೈಪಲ್ಲೇ ರಾಮಕೃಷ್ಣ ಮಿಷನ್ ಬೇರೊಳ ಮಟ್ಟಲ್ಲಿದ್ದ ಅವನೇನು ಮಾಡೋದು ಊಟ ಮಾಡಬೇಕಾರೆ ನೆಲದ ಮೇಲೆ ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡಿದೆ ಈ ಕಡೆ ಎಂಜಿಲು ಅನ್ನ ಮೊಸರೆ ತಾನೆ ಅವ್ತಾನೆ ನಮ್ಮದು ಬ್ರಾಹ್ಮಣ ಶರೀರ ಮುಂಚೆ ಅಯ್ಯೋ ಅವನು ಅದೇ ಮುಸ್ರೆ ಏಂಜಿಲೆಲ್ಲ ಮುಗಿದೋಯ್ತು ಅಲ್ಲೇ ಅಲ್ಲಿಂದ ರಾಮಕೃಷ್ಣ ಹತ್ರ ಹೋಗೋಕೆ ಬಿಡೋದಿಲ್ಲ ಅಲ್ಲೇ ಮುಗಿಸ್ಬಿಡ್ತಾರೆ ಅದರಿಂದ ಅದು ಅವನು ಇದಕ್ಕೆ ಬೇರೆಯವರೆಲ್ಲ ಶಿಷ್ಯರಲ್ಲ ಏನು ಸ್ವಾಮಿಜಿ ಬೀಯಿಂಗ್ ಯುವರ್ ಡಿಸೈಪ್ ಯು ಹ್ಯಾವ್ ಟು ಟೀಚ್ ಇಮ್ ನಾಟ್ ಟು ಕೀಪ್ ದ ಪ್ಲೇಟ್ ಆನ್ ದಿಸ್ ಲ್ಯಾಪ್ ಆ್ಯಂಡ್ ಈಟ್ ನನ್ ಇಫ್ ಐ ಟೆಲ್ ದಟ್ ದಟ್ ಈಸ್ ರಿಲಿಜನ್ ನೆಕ್ಸ್ಟ್ ಡೇ ಇಟ್ ಸ್ವಲ್ಪ ಇಲ್ಲಿ ಬೆಲ್ಲರ್ಮಟ್ ಐ ಡೋಂಟ್ ಪ್ಲಾನ್ಸ್ ಅಚ್ ಎ ರಿಲಿಜನ್ ಯಾರಿಗೇ ಅನ್ವಯ ಹಾಗಾದರೆ ನೀವೆಲ್ಲ ಮಾಡಬೇಡಿ ಅಂತ ಹೇಳ್ತಾರಲ್ಲ ಯಾರು ನಿಮ್ಮ ಪದ್ಧತಿಯಲ್ಲಿ ಬಂದಿದ್ದರೆ ಮಾಡ್ಕೊಂಡೋಗಿ ಅಭ್ಯಂತರ ಏನಿಲ್ಲ ಆದರೆ ಅದಕ್ಕೂ ರಾಮಕೃಷ್ಣ ಪಡಲಿಕ್ಕೂ ಏನು ಸಂಬಂಧ ಇಲ್ಲ ಅದು ಸೊ ಆದರ್ಶ ಏನು ಆಮೇಲೆ ನನ್ನ ಪ್ರಕೃತಿಗೆ ಸಂಬಂಧಪಟ್ಟಂಥ ನಿಯಮಗಳೇನು ಇಟ್ ಶುಡ್ ನಾಟ್ ಕಾಂಟ್ರಿಡಿಕ್ಟ್ ಈಚರ್ ದೆನ್ ಇಟ್ಸ್ ವಿರಿ ನೀನು ಪನಿಯನ್ನು ಹಾಕ್ಕೊಂಡ್ರು ಏನು ತಪ್ಪಿಲ್ಲ ಇಲ್ಲಿ ಶರ್ಟ್ ಹಾಕೋಬೇಕು ಹಾಕೊಂಡಿದ್ದೀನಿ ನಾನು ಎಲ್ಲೋ ಬೇರೆ ಕಡೆ ಇದ್ದಾಗ ನಾನು ಬೇರೆ ರೀತಿಯೇ ಇರ್ತೀನಿ ಶೇವ್ ಮಾಡೋದಿಲ್ಲ ನಾನು ತಪಸ್ಸಿಗೆಲ್ಲ ಹೋದಾಗ ಯಾರಿದೆಲ್ಲ ಮಾಡ್ತಾ ಕೂತಿರ್ತಾರೆ ಅಯ್ಯೋ ರಾಮಕೃಷ್ಣ ಇಲ್ಲೊಂದು ಪದ್ಧತಿ ಇದೆ ಸಂಘದಲ್ಲಿ ಬೇಕು ಅಷ್ಟೇ ದೀಸ್ ಆರ್ ನಾಟ್ ಐಡಿಯಲ್ ಟು ಬಿ ಫಾಲೋಡ್ ದೀಸ್ ಆರ್ ಆಲ್ಲಿ ಎ ಸಮ್ ರಿಚುವಲ್ಸ್ ಟು ಬಿ ಅದಕ್ಕೆ ಶ್ರೀಮಾತೆಯವರು ಇದನ್ನು ಅವನಿಗೆ ಹೇಳಿದರು ಇದನ್ನೆಲ್ಲ ಐಡಿಯಲ್ಗೆ ತರಬೇಡ ಸ್ವಲ್ಪ ನಗ್ತಾಯಿದಾರೆ ನಕ್ಲಿ ತಮಾಷೆ ಮಾಡ್ತಾನೆ ಮಾಡಲಿ ಹೊರಟೆ ಹೊಡ್ತಾರೆ ಹೊಡೀಲಿ ರಾಮಕೃಷ್ಣ ಪ್ರೇಮ ಸ್ವರೂಪಿ ಅವನು ನಿಧಾನಕ್ಕೆ ಅವನು ಕರ್ಕೊಂಬರ್ತಾನೆ ಯಾವ ರೀತಿ ಕರ್ಕೊಂಬ ಕರ್ಕೊಂಬರ್ತಾನೆ ಆದ್ದರಿಂದ ಗುಣಹೀನ ಸುತಾನ್ ಅಪರಾಧಯುತಾನ್ ಕೃಪಯಾದ್ಯ ಸಮುದ್ಧರ ಮೋಹಗತಾನ್ ಆದ್ದರಿಂದ ಈ ಮೋಹ ನನಗೆ ಬಡದಿದೆ ಈ ಜಗತ್ತನ್ನು ಅರಿಲಿಕ್ಕೆ ಭಗವಂತನ ಅರಿಲಿಕ್ಕೆ ಮೋಹಯುತನಾಗಿದ್ದೇನೆ ಮೋಹ ಅಂತಂದರೂ ಕೂಡ ನೆಕ್ಸ್ಟು ನಾನು ಅದಕ್ಕೆ ಆಮೇಲೆ ಮುಂದೆ ತಗೊಳ್ತೇನೆ ಈಗ ಗುಣಕ್ಕೆ ಮಾತ್ರ ನಾನು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೆ ಅಂದರೆ ಮೋಹ ಅಂತಂದರೆ ಹೇಗೆ ಅದು ಹೇಗೆ ಅರಿಬೇಕು ಅನ್ನೋದು ದೃಷ್ಟಿಯನ್ನು ಮುಂದಿನ ಉಪನ್ಯಾಸದಲ್ಲಿ ತೆಗೆದುಕೊಂಡು ವರ್ಣಿಸೋಕ್ಕೆ ಪ್ರಯತ್ನವನ್ನು ಪಡ್ತೇನೆ ಬಹುಶಃ ಮುಂದಿನ ಮೊದಲನೇ ಶುಕ್ರವಾರ ಏನಾಗ್ತದೆ ಬಹುಶಃ ಗೋಕುಲಲ್ಲಿ ರೀಳಾ ಪ್ರಸಂಗ ಇದೆ ಐದನೇ ತಾರೀಕು ಸೆಪ್ಟೆಂಬರ್ ಐದು ಸೆಪ್ಟೆಂಬರ್ ಆರು ಬಹುಶಃ ಸೆಪ್ಟೆಂಬರ್ ಐದು ಶುಕ್ರವಾರ ಅನಿಸುತ್ತೆ ನಾನು ಸಾಧ್ಯ ಆದರೆ ಎರಡನೇ ಶುಕ್ರವಾರ ಮಾಡ್ತೇನೆ ಮೊದಲನೇ ಶುಕ್ರವಾರ ಗೋಖಲೆಯಲ್ಲಿರ್ತಾರೆ ಸೊ ಮುಂದಕ್ಕೆ ಮುಂದಿನ ಶುಕ್ರವಾರ ಮುಂದುವರ್ಸೋಣ ಓಂ ಶಾಂತಿ 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 ಹರಿ ಓಂ ತತ್ಸ್ರೀರಾಮಕೃಷ್ಣಾರ್ಪಣಮಸ್ತು